ಅಲ್ಲಿಗೆ ಮೂರು ಅಧ್ಯಾಯಗಳು ಮುಗಿದಿದೆ. ಹೌದಾ? ಇಲ್ಲಿ ನೀವೇನಾದರೂ ಸಂಶಯ ಒಂದು ಸರಿಯಾಗಿ ಅರ್ಥವಾಗಿಲ್ಲ ಅಥವಾ ಇನ್ನೊಂದು ಸ್ವಲ್ಪ ವಿಶೇಷವಾಗಿ ಏನಾದರೂ ಕೇಳಬೇಕು ಅಂತಿದ್ದರೆ ಇವಾಗ ಕೇಳ್ಬೋದು. ಸ್ವಲ್ಪ ಹೊತ್ತು ಅದನ್ನು ನೋಡ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗೋಣ. ಹಾಂ, ಮೂರನೇ ಅಧ್ಯಾಯ ಮುಗಿತು. ಹಾಂ, ಅಲ್ವೇ, ಇದ್ರೇ ವಿಶೇಷ ಜ್ಞಾನ, ಇದ್ರೇ ವಿಶೇಷ ಜ್ಞಾನ ಬರೋದು. ಹೌದು ಅಲ್ವಾ? ಅದು ಒಂದರ್ಥದಲ್ಲಿ ಅದು ಉಪಾದಾನ ಕಾರಣ ವಿಶೇಷ ಜ್ಞಾನಕ್ಕೆ. ಏನಿದ್ರೂ ಕೇಳ್ಬೋದು ನೋಡಿ. ಮೂರು ಅಧ್ಯಾಯಗಳು ಮುಗಿತೀಯ ಅಧ್ಯಾಯ. ಹೌದು. ಹಾಂ, ಅದೇ ಹೇಳಿದಲ್ಲ, ಬುದ್ಧಿ ಶುದ್ಧವಾಗೋದು ನಿಷ್ಕಾಮ ಕರ್ಮದಿಂದ ಮಾತ್ರವೇ. ನಿಷ್ಕಾಮ ಕರ್ಮ ಅಂದ್ರೇನು? ಶಾಸ್ತ್ರದಲ್ಲಿ ಪ್ರತಿಯೊಬ್ಬರಿಗೂ ಅವ್ರವ್ರು ಮಾಡಬೇಕಾದಂಥ ಕರ್ಮವನ್ನು ಹೇಳಿದೆ. ಗೊತ್ತಾಯ್ತಾ? ಈ ಶರೂತ ಯಾರು ಇವಾಗ ಯಾರು ನೀವೇ ಮಾಡ್ತಾ ಇಲ್ಲ, ಶರೂತ ಏನು ಮಾಡಲ್ಲ. ಕೊನೆ ಪಕ್ಷ ಸ್ಮಾರ್ಥ ಅಂದರೆ ಸಂಧ್ಯಾ ವಂದನೆ, ಪೂಜೆ, ಗೊತ್ತಾಯ್ತಾ, ಸ್ತೋತ್ರ ಪಾಠ ಎಲ್ಲ ಮಾಡ್ತಾ ಇರಬೇಕು, ವ್ರತಗಳು ಇವೆಲ್ಲ ನೀವು ಮಾಡ್ತಲೇ ಇರಬೇಕು. ಗೊತ್ತಾಯ್ತಾ? ನಿಮ್ಮ ಕೈಯಿಲ್ಲಾದಷ್ಟು ದಾನ, ಯಾವಾಗಲಾದರೂ ವ್ರತ ಅದು ಇದು ಬಂದರೆ ಒಂದು ಉಪವಾಸ ನಿಮ್ಮ ಕೈಯಿಲ್ಲಾದರೆ, ಈ ಥರದ್ದೆಲ್ಲ ಮಾಡ್ತಾ ಇರಬೇಕು. ಮಾಡಿದಾಗ ಎಲ್ಲ ಭಗವಂತ ನಿನಗೆ ಅರ್ಪಣೆ ಏನಪ್ಪ ಅಂತ ಹೇಳ್ತಾ ಇರಬೇಕು. ಇದು ನಿಷ್ಕಾಮ ಕರ್ಮ. ಗೊತ್ತಾಯ್ತಾ? ಈ ಥರ ಮಾಡ್ತಾ ಇದ್ದರೆ ಮನಸ್ಸು ಶುದ್ಧವಾಗುತ್ತೆ. ಆಯಿತಾ? ಆಮೇಲೆ ಅದರ ಹೊಂದಿಕೊಂಡ ಇವಾಗ ಕ್ಷೇತ್ರದ ವಿಷಯವನ್ನೆಲ್ಲ ಹೇಳಾಯಿತು. ಇವಾಗ ಕ್ಷೇತ್ರಜ್ಞನ ವಿಷಯವನ್ನು ಹೇಳಬೇಕು. ಹೇಗೆ ಅಂತ ನೋಡಿ, ಇವಾಗ ಇಲ್ಲಿ ನನ್ನ ತಿಳುವಳಿಕೆಯಲ್ಲಿ ಇರೋದು ದೊಡ್ಡ ನಾನಾತ್ವ ಇದೆ, ನಾನಿದ್ದೀನಿ. ಗೊತ್ತಾಯ್ತಾ? ಇವೆರಡೂ ಬೇರೆ ಬೇರೆ ಅಂತ ನಂಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾಕೆಂದರೆ ಅದರ ಜ್ಞಾನ ಪಡ್ಕೊಳ್ಬೇಕಾಗಿದ್ದರೆ, ಕ್ಷೇತ್ರದ ಜ್ಞಾನ ಪಡ್ಕೊಳ್ಬೇಕಾಗಿದ್ದರೆ ನಾನು ಅದಕ್ಕಿಂತ ಬೇರೆಯೇ ಇರಬೇಕು, ಬೆರಕೆ ಆದರೆ ಆಗಲ್ಲ. ಉದಾಹರಣೆಗೆ ಕಣ್ಣಿದೆ, ನಾನು ಕಣ್ಣಿನಿಂದ ನೋಡ್ತಾ ಇದ್ದೀನಿ, ಆದರೆ ಕಣ್ಣಿನಿಂದ ನೋಡಿದಾಗ ಕಣ್ಣು ಅದಕ್ಕಿಂತ ಬೇರೆ. ಹೌದಾನೆ? ಆದರೆ ನನಗೆ ಕಣ್ಣು ದೃಶ್ಯವಾಗಿದೆ, ಹಾಗೇ ಮನಸ್ಸು ಬುದ್ಧಿ ಕೂಡ ದೃಶ್ಯವಾಗಿದೆ. ಆದ್ದರಿಂದ ನಾನು ಎಲ್ಲಕ್ಕಿಂತಲೂ ಬೇರೆಯೇ ಇರಬೇಕು. ಗೊತ್ತಾಯ್ತಾ? ನಾನು ಪೂರ್ತಿ ಹೊರಗಡೆ ವಸ್ತುಗಳು, ಒಳಗಡೆ ಇರೋ ಈ ಶರೀರ, ಅದರೊಳಗಡೆ ಇರತಕ್ಕಂಥ ಕಾರಣಗಳು, ಇವೆಲ್ಲದಕ್ಕಿಂತಲೂ ಬೇರೆ ಯಾವಾಗ ಆಗ್ತೀನಿ ಅಂತ ಕೇಳಿದ್ರೆ ಸುಷುಪ್ತಿನಲ್ಲಿ. ಅಲ್ಲಿರ್ತಕ್ಕಂಥ ನನಗೇನೆ ಪ್ರತ್ಯಗಾತ್ಮ ಅಂತ ಹೇಳೋದು, ಅವನನ್ನೇನೆ ಜ್ಞಾತ ಅನ್ನೋದು. ಗೊತ್ತಾಯ್ತಾ? ಅಲ್ಲಿಗೆ ಈ ಜ್ಞಾತ ಪ್ರತ್ಯಗಾತ್ಮ ಅನ್ನೋನು ಯಾವನಿದಾನೋ ಅವನು, ಮತ್ತು ಪೂರ್ತಿ ಇದೆಲ್ಲವೂ ಕ್ಷೇತ್ರವೇ, ಎರಡೂ ಬೇರೆ ಬೇರೆ ಅಂತ ಇದು ಅಂತಾನೆ. ಅಲ್ಲಿಗೆ ನಾನಾತ್ವ ಅನ್ನೋದು ಎರಡು ಕಿಳಿತೀವಾಗ ಅಲ್ವಾ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞಾತ. ಈಗ ಶಾಸ್ತ್ರ ಹೇಳುತ್ತೆ, ಕ್ಷೇತ್ರ ಕ್ಷೇತ್ರಜ್ಞಯೋರ್ ಜ್ಞಾನಂ
യത്തജ്ഞാനം മതം മമ. ഈ ക്ഷേത്ര മത്തു ക്ഷേത്രജ്ഞ ഇവരിബ്രനോ തിളക്കൊള്ളതെ ഇവരിബ്ര സ്വരൂപം തിളക്കൊള്ളതെ നിജവാഗ്ലൂ ജ്ഞാന അന്ദ്രെ നിജവാ ജ്ഞാന അന്ദ്ര അതേ ഇവരുടെ തിളക്കബേക്കാത് ഗൊത്തായ്താ. ಅದರಿಂದ ಜ್ಞಾನ ತಿಳ್ಕೊಬೇಕು ಅಂದರೆ ಇದನ್ನು ತಿಳ್ಕೊಳ್ಬೇಕು ಅದನ್ನು ತಿಳ್ಕೊಳ್ಬೇಕು ಅಂತ ಆಯ್ತಲ್ಲ. ಆದರೆ ಇವೆರಡರ ಜ್ಞಾನಕ್ಕೂ ಇವೆರಡೂ ಒಂದೇ ತತ್ವದ ಒಂದೇ ಕಾರಣದ ಕಾರ್ಯಗಳು. ಅದೇನು ಅಂದರೆ ಬ್ರಹ್ಮ. ಅರ್ಥವಾಯ್ತಲ್ವ? ಈಗ ಬ್ರಹ್ಮನ ತಿಳ್ಕೊಂಡಿದ್ದಾಯಿತು, ಆಮೇಲೆ ಕ್ಷೇತ್ರವನ್ನು ತಿಳ್ಕೊಂಡಿದ್ದಾಯಿತು. ಅಂದರೆ ಕ್ಷೇತ್ರ ಸ್ವರೂಪ ಬ್ರಹ್ಮ ಅಂತ ಹೇಳಿದ್ದಾಯ್ತು. ಈಗ ಮುಂದೆ ಕ್ಷೇತ್ರಜ್ಞನೂ ಬ್ರಹ್ಮ ಅನ್ನೋದನ್ನು ತೋರಿಸ್ಬೇಕು. ಗೊತ್ತಾಗ್ತದೆಯಾ? ಅವಾಗ ಕ್ಷೇತ್ರಜ್ಞ ಬ್ರಹ್ಮ ಅಂತ ತೋರಿಸ್ಬಿಟ್ರೆ ಆವಾಗ ಏನಾಗುತ್ತೆ? ನಾನಿದು ತಿಳ್ಕೊಳ್ಳೋಕ್ಕೆ ಮುಂಚೆ ಕ್ಷೇತ್ರ ಕ್ಷೇತ್ರಜ್ಞ ಅಂತ ಎರಡು ಬೇರೆ ಬೇರೆ ಮಾಡ್ಕೊಂಡಿದ್ದೀನಿ. ಈಗ ನಾನು ಕ್ಷೇತ್ರವಾಗಿರೋದು ನಾನೇ, ಕ್ಷೇತ್ರಜ್ಞನಾಗಿರೋದು ನಾನೇ, ಅದು ಬ್ರಹ್ಮವೇ ಅಂತ ಆಗ್ಬಿಟ್ರೆ ಅವಾಗ ಈ ಭೇದ ಹೊರಟೋಗುತ್ತೆ. ಗೊತ್ತಾಗ್ತಾಯಿದೆಯಾ? ಆದ್ದರಿಂದ ಈ ಭೇದವನ್ನು ಕಳೆಯೋದೇ ವೇದಾಂತದ ಉದ್ದೇಶ. ಗೊತ್ತಾಯ್ತಾ? ಅದಕ್ಕೋಸ್ಕರ ಇವಾಗ ಕ್ಷೇತ್ರಜ್ಞನ ಇವನು ಯಾರು, ಇವನ ಸ್ವರೂಪ ಏನು ಅಂತ ತಿಳಿಸೋದು ಉದ್ದೇಶ. ಅಧ್ಯಾಯ ನೋಡಿ, ಹಿಂದಿನ ಎರಡನೇ ಅಧ್ಯಾಯದಲ್ಲಿ ಕ್ಷೇತ್ರದ ಅಂದರೆ ಕಾರ್ಯಜಗತ್ತಿನ ಲಕ್ಷಣಗಳನ್ನು ಅದರ ಸೃಷ್ಟಿಸ್ಥಿತಲೆಗಳನ್ನು ತಿಳಿಸಿತು. ಹಾಗೆಯೇ ಹಿಂದಿನ ಮೂರನೇ ಅಧ್ಯಾಯದಲ್ಲಿ ಕಾರ್ಯಕಾಲ ಅನಂತನ್ಯಾಯವನ್ನು ಹೇಳಿ ಅದರ ಮೂಲಕ ಜಗತ್ತಿನ ಮೂಲ ಕಾರಣವಾದ ಬ್ರಹ್ಮವು ನೇತಿನೇತ್ಯಾತ್ಮಕ ಎಂಬುದನ್ನು ನಿರ್ಧರಿಸಲಾಯಿತು. ನೀತಿನೇತ್ಯಾತ್ಮಕ ಹೇಗೆ ನಿರ್ಮಾಡಿದ್ದೇಳಿ ಅಂದರೆ ಕಾರ್ಯಕಾರಣತೆ ನೋಡಿ, ಕಾರ್ಯ ಕಾರಣಕ್ಕಿಂತ ಬೇರೆ ಅಲ್ಲ, ಆದರೆ ಕಾರಣ ಕಾರ್ಯಕ್ಕಿಂತ ಬೇರೆ. ಅದರೇನಾಯಿತು? ಕಾರ್ಯದಲ್ಲಿ ಬ್ರಹ್ಮವಿದೆ, ಆದರೆ ಅದೇ ಬೇರೆ ರೂಪದಲ್ಲಿ ತೋರ್ಕೊತಾ ಇದೆ. ಅದರ ಸ್ವರೂಪ ಏನು ಅಂತ ಹೇಗೆ ತಿಳ್ಕೊಳ್ಬೇಕು ಅಂದರೆ ಯಾವುದೇ ಕಾರಣದಲ್ಲಿ ಕಾರ್ಯದ ಲಕ್ಷಣಗಳು ಇರೋದಿಲ್ಲ. ಆದ್ದರಿಂದ ಈ ಬ್ರಹ್ಮವನ್ನು ತಿಳ್ಕೊಳ್ಬೇಕಾಗಿದ್ದರೆ ಕಾರ್ಯದ ಎಲ್ಲ ಲಕ್ಷಣಗಳನ್ನು ತೆಗೆದುಹಾಕಬೇಕು. ತೆಗೆದಾದರೆ ಆವಾಗ ಸ್ವರೂಪ ಜ್ಞಾನ, ಇದರ ಸ್ವರೂಪ ಏನು ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಆವಾಗ ಇದು ನೇತಿ ನೇತ್ಯಾತ್ಮಕವಾಯಿತು ಅಂದರೆ ಈಗಲ್ಲ 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 ಈಗಲ್ಲ, ಇದು ಸತ್ಯಂ ಜ್ಞಾನ ಅನಂತಂ ಅನ್ನೋದು ಗೊತ್ತಾಯಿತು. ಸ್ಪಷ್ಟವಾಯ್ತಾ? ಪ್ರತ್ಯೇಕಾತ್ಮನ ಸ್ವರೂಪ ನಿಶ್ಚಯಿಸೋದಕ್ಕಾಗಿ ಪೂರ್ವಭಾವಿಯಾಗಿ ಇಷ್ಟನ್ನೂ ಮಾಡಿದೆ. ಇಷ್ಟು ಮಾಡಿರೋದು ಯಾತಕ್ಕೆ ಅಂದರೆ ಪ್ರತ್ಯೇಕಾತ್ಮ ಅಂದರೆ ಯಾರು ತಿಳಿಸ್ಬೇಕು ಅಂತ ಮಾಡಿದೆ. ಗೊತ್ತಾಯ್ತಾ? ನೋಡಿ, ಭಾಷ್ಯದಲ್ಲಿ ಒಂದು ವಾಕ್ಯ ಇದೆ, ಏನಪ್ಪ ಅಂದರೆ ಹೇಳಿ, ಅನಿರ್ಜ್ಞಾತತ್ವ ಸಾಮಾನ್ಯಾತ್ ಆತ್ಮ ಜ್ಞಾತವ್ಯ ಅನಾತ್ಮ ಚ. ಅಂದರೆ ನನಗೆ ಆತ್ಮ ಅಂದರೂ ಏನು ಅಂತ ಗೊತ್ತಿಲ್ಲ, ಅನಾತ್ಮ ಅಂದರೂ ಏನು ಅಂತ ಗೊತ್ತಿಲ್ಲ. ಅದರಿಂದ ಆತ್ಮವನ್ನು ತಿಳ್ಕೊಬೇಕಾದ್ದೆ, ಅನಾತ್ಮವನ್ನು ತಿಳ್ಕೊಳ್ಬೇಕಾದ್ದೇ. ಗೊತ್ತಾಯ್ತಾ? ಅಂದರೆ ಜ್ಞಾತತ್ವ ಸಾಮಾನ್ಯ ಅಂತಂದರೆ ಅದೂ ಗೊತ್ತಿಲ್ಲ ಇದೂ ಗೊತ್ತಿಲ್ಲ, ಎರಡನ್ನೂ ತಿಳ್ಕೊಳ್ಬೇಕು. ಆದರೆ ಯಾವಾಗಲೂ ನೀನು ಆತ್ಮಜ್ಞಾನವನ್ನು ಪಡ್ಕೊ ಆತ್ಮಜ್ಞಾನವನ್ನು ಪಡ್ಕೊ ಅಂತಲೇ ಹೇಳ್ತಿರಲ್ಲ, ಅನಾತ್ಮಜ್ಞಾನವನ್ನು ಪಡ್ಕೊ ಅಂತ ಹೇಳೋದೇ ಇಲ್ವಲ್ಲ. ಯಾತಕ್ಕೆ ಹೇಳೋದಿಲ್ಲ ಅಂತಂದರೆ ಉತ್ತರ ಹೇಳ್ತಾರೆ, ಏನಪ್ಪ ಅಂದರೆ ಈ ಆತ್ಮನನ್ನು ತಿಳ್ಕೊಂಡ್ರೆ ಅನಾತ್ಮನೂ ಗೊತ್ತಾಗಿ ಹೋಗುತ್ತೆ. ಯಾಕೆ ಗೊತ್ತಾಯ್ತಲ್ವ? ಯಾಕೆಂದರೆ ಕ್ಷೇತ್ರದ ಸ್ವರೂಪ ಯಾವುದೋ ನನ್ನ ಸ್ವರೂಪನೂ ಅದೇ, ಕ್ಷೇತ್ರದ ಸ್ವರೂಪನೂ ಅದೇ. ಗೊತ್ತಾಯ್ತಾ?
ಏನಿದೆ ಅಂತ ತಿಳ್ಕೊಂಡ್ರೆ ಗೊತ್ತಾಗೇ ಆಗುತ್ತೆ. ಆದ್ದರಿಂದ ಶಾಸ್ತ್ರದಲ್ಲಿ ಆತ್ಮಸ್ವರೂಪನ ತಿಳಿಸೋದಕ್ಕೆ ಪ್ರಾಮುಖ್ಯತೆ ಇದೆ. ಗೊತ್ತಾಯ್ತಾ? ಇವಾಗ ನೋಡಿ ಸೈನ್ಸ್ನಲ್ಲಿ ಏನಾಯಿತು, ಸೈನ್ಸ್ನಲ್ಲಿ ಏನಾಯಿತು ಅಂದರೆ ಅವರು ಅನಾತ್ಮವನ್ನೇ ನೋಡ್ತಾ ಇದ್ದರು. ಯಾವಾಗಲೂ ಅನಾತ್ಮವನ್ನು ನೋಡೋದೇ ಅವರಿಗೆ ಕೆಲಸ. ಬರ್ತಾ ಬರ್ತಾ ಸೂಕ್ಷ್ಮವಾಗಿ ಸೂಕ್ಷ್ಮವಾಗಿ ಹಿಂದಕ್ಕೆ 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 ಹೋಗ್ತಾ ಇದ್ರು. ಯಾವ ಅರ್ಥದಲ್ಲಾದರೂ ಹೋಗಲಿ, ಹಿಂದೆ ಹಿಂದೆ ಅಂತ. ನಾವು ಯಾವ ಅರ್ಥದಲ್ಲಿ ಹೋಗ್ತೀವಿ? ಈ ತಿರುವೃತ್ತಭೂತಗಳು, ಅದರಿಂದ ಪಂಚಭೂತಗಳು, ಅದರಿಂದ ತನ್ಮಾತ್ರೆಗಳು, ಅದರಿಂದ ಅಂತ ಹೀಗೆ ಹೋಗ್ತಾಯಿದ್ದೀವಿ. ಅವರು ಮಾಲಿಕ್ಯೂಲ್ಸು, ಆಟಮ್ಸು, ನ್ಯೂಕ್ಲಿಯಸ್ಸು, ಪಾರ್ಟಿಕಲ್ಸು ಅಂತ ಅವರು ಹೋಗ್ತಾ ಇದ್ದಾರೆ. ಇದು ಒಂದು ದಿಕ್ಕಿದೇನೆ. ಏನಾಯಿತು ಅಂದರೆ, ಹೇಗಿದೆ ನೋಡಿ ವಿಚಿತ್ರ. ಅವರು ಮಾಲಿಕ್ಯೂಲ್ಸ್ನ ಆಟಮ್ಸ್ಗೆ ಹೋಗುವಾಗ ಆಶ್ಚರ್ಯ ಏನಿಲ್ಲ, ಕಷ್ಟ ಏನಿಲ್ಲ. ಏಕೆಂದರೆ ಇದೂ ಕ್ಷೇತ್ರ, ಅದೂ ಕ್ಷೇತ್ರವೇ, ಎರಡೂ ಜಡವೇ ಪೂರ್ತಿ. ಅಲ್ಲಿ ಇನ್ನೇನು ಬೇರೆ ಚಟುವಟಿಕೆ ಇದ್ದಂಗೆ ಇಲ್ಲ. ಅಲ್ಲಿ ಅಲ್ಲಿಂದ ನ್ಯೂಕ್ಲಿಯಸ್ಗೆ ಹೋದರೂ ಹಾಗೇ ಇತ್ತು. ಅಲ್ಲಿಂದ ಮುಂದಕ್ಕೆ ಹೋದರೆ ಏನಾಯಿತು ಅಂದರೆ ಗಡಿಬಿಡಿ ಆಗೋದು. ಏನು ಗಡಿಬಿಡಿ ಅಂದರೆ, ಅಲ್ಲಿ ಒಳಗಡೆ ಇರೋದು ಇದೆಯಲ್ಲ, ಅದು ಏನೋ ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಹಂಗೆ ಕಾಣಿಸ್ತಾ ಇದೆ. ನಿಮ್ಗೆ ಅರ್ಥ ಹೋಗ್ತಾ ಇದೆಯಾ? ಇದೇನು ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇದ್ದಂಗೆ ಕಾಣಿಸ್ತಾ ಇದೆಯಲ್ಲ ಅಂತ ವಿಚಾರ ಮಾಡೋದಕ್ಕೆ ಶುರು ಮಾಡಿದ್ರು. ವಿಚಾರ ಮಾಡೋಕ್ಕೆ ಶುರು ಮಾಡಿದ್ರೆ ಅವಾಗ ಗೊತ್ತಾಯಿತು, ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇತ್ತು ಅಂದರೆ ಪೂರ್ತಿ ಸ್ವತಂತ್ರವಾಗಿ ಮಾಡ್ತಾ ಇಲ್ಲ. ಅಲ್ಲಿ ಹೇಗಿದೆ ಅಂದರೆ, ಕ್ಷೇತ್ರ ಕ್ಷೇತ್ರಜ್ಞ ಇಬ್ಬರು ಸೇರಿಕೊಂಡಿದ್ದಾರೆ ಅಲ್ಲಿ. ಇಲ್ಲಿವರೆಗೆ ಏನಾಗ್ತಾ ಇತ್ತು, ಬರೀ ಕ್ಷೇತ್ರ ಬೇರೆ ಕ್ಷೇತ್ರಜ್ಞ ಬೇರೆ ಅಂತ ಇತ್ತು. ಆ ಪಾರ್ಟಿಕಲ್ಸ್ ಅಂತ ಹೋದ ಕೂಡಲೇ ಕ್ಷೇತ್ರ ಕ್ಷೇತ್ರಜ್ಞ ಇಬ್ಬರು ಸೇರಿಕೊಂಡೇ ತಿಳ್ಕೊಬೇಕು ಅದನ್ನು. ನಿಮ್ಗೆ ಅಂದಾಜು ಬಂತ ಏನಾದರೂ ನಾನು ಹೇಳಿದ್ದು? ನೋಡಿ, ಇಲ್ಲಿವರೆಗೆ ನ್ಯೂಕ್ಲಿಯಸ್ವರೆಗೆ ಏನಾಯಿತು, ನಾನು ಕ್ಷೇತ್ರ ಅದು ಕ್ಷೇತ್ರ, ಅದು ಕ್ಷೇತ್ರ ನಾನು ಕ್ಷೇತ್ರಜ್ಞ, ನಾನು ಬೇರೆ ಇದ್ಕೊಂಡೇ ತಿಳ್ಕೊಳ್ತಾ ಇದ್ದೆ, ಅದು ಬೇರೆ ನಾನು ಬೇರೆ. ಅದಕ್ಕಿಂತ ಮುಂದಕ್ಕೆ ಹೋಗಿ ತಿಳ್ಕೊಳ್ಬೇಕು ಅಂತ ಹೊರಟಾಗ ನಾವಿಬ್ಬರು ಸೇರಿಕೊಂಡೇ ತಿಳ್ಕೊಬೇಕು. ಸೇರಿಕೊಂಡೇ ತಿಳ್ಕೊಬೇಕು ಅಂದರೆ ಅರ್ಥವೇನು ಅಂದರೆ, ನಾನು ಅದ್ರ ಬಗ್ಗೆ ಏನೋ ಒಂದು ಪ್ರಶ್ನೆ ಕೇಳ್ತೀನಿ, ನೀನು ಯಾರು ಅಂತ ಕೇಳ್ತೀನಿ. ಕೇಳಿದ್ರೆ ನಾನು ಯಾರು ಅಂತ ಹೇಳ್ತೀನಿ ನಿನಗೆ, ನೀನು ಹೀಗೆ ಮಾಡಿದ್ರೆ ನಾನು ಹೇಳ್ತೀನಿ, ಇಲ್ಲದೆ ಹೋದರೆ ಇಲ್ಲ ಅನ್ನತ್ತೆ. ಗೊತ್ತಾಯ್ತಾ? ಅದು ಹೇಗೆ ಹೇಳ್ತೋ ಹಾಗೆ ಮಾಡಿದ್ರೆ ಅದು ಯಾರು ಅಂತ ಹೇಳುತ್ತೆ. ನಿಮಗೊಂದು ಅಂದಾಜು ಬಂತ ಏನಿದ್ರು? ನಾನು ನಿನ್ನ ಅರ್ಥ ಮಾಡ್ಕೋಬೇಕು ಅಂತ ನಾನು ಕೇಳಿದ್ರೆ, ನನ್ನ ಹತ್ರ ಮಾಡ್ಕೋಬೇಕಂದ್ರೆ ನೀನು ಹೀಗೆ ನಡ್ಕೋಬೇಕು ಅಂತ ಅದು ನಂಗೆ ಉಪದೇಶ ಕೊಡುತ್ತೆ. ನಾನು ಆ ಥರ ಮಾಡಿದ್ರೆ ಆವಾಗ ನನಗೆ ಸ್ವರೂಪ ಗೊತ್ತಾಗುತ್ತೆ. ಇದ್ರೆ ಗೊತ್ತಾಗಲ್ಲ. ಗೊತ್ತಾಯ್ತಾ ನಿಮಗೆ ಅಲ್ಲಿರೋ ವಿಷಯ? ಫಾಲೋ. ಅದಕ್ಕೆ ಇದೇನಾಯಿತು ಇವಾಗ, ಇದ್ದಕ್ಕಿದ್ದ ಹಾಗೆ ನಾವು ಕ್ಷೇತ್ರ ಕ್ಷೇತ್ರಜ್ಞ ಇಬ್ಬರು ಪೂರ್ತಿ ಬೇರೆ ಬೇರೆ ಅಂದ್ಕೊಂಡಿದ್ವಲ್ಲ, ಇಲ್ಲೇನೋ ಸೇರ್ಕೊಂಡ್ಬಿಡ್ತಾರಲ್ಲ, ಇದೇನಿದು ವಿಚಿತ್ರ ಅಂತ ಚಿಂತನೆ ಶುರುವಾಯಿತು. ಗೊತ್ತಾಯ್ತಾ? ಆದರೆ ಈ ಚಿಂತನೆಯಲ್ಲಿ ಅಲ್ಲಿ ಹೇಗೆ ಮುಂದಕ್ಕೆ ಹೋಗಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಲೇ ಇಲ್ಲ. ಗೊತ್ತಾಗಲೇ ಇಲ್ಲ ಅಂದರೆ 90 ವರ್ಷದಿಂದ ತಿಳ್ಕೊಂಡ್ರು ಇದನ್ನು. 90 ವರ್ಷದಿಂದ ಅವರು ಒಂದು ಹೆಜ್ಜೆ ಮುಂದೆ ಇಟ್ಟಿಲ್ಲ. ಏನಿದ್ರ ಅರ್ಥ? ನನ್ನ ಪಾತ್ರ ಏನು, ಅದರ ಪಾತ್ರ ಏನು, ಅದೇನು ನಾವಿಬ್ಬರು ಸೇರಿಕೊಂಡಿದ್ದೀವಿ ಅಂದರೆ ನಾವಿಬ್ಬರು ಸೇರಿಕೊಂಡಾಗಬೇಕಾಗಿದ್ದರೆ ಅದೇನೋ ಇನ್ನೇನೋ ಇರಬೇಕು ಅದರೊಳಗೆ ಅಂತ ಬಂತು. ಗೊತ್ತಾಗ್ತಿದೆಯಾ? ಆವಾಗಲೂ ಗುರುತು ಹಚ್ಚಿದ್ದಾರೆ. ಏನಪ್ಪ ಅಂದರೆ, ಇದೇನೋ ತುಂಬ ಗಹನವಾಗಿದೆ, ಇದನ್ನು ವಿಚಾರ ಮಾಡೋದು ಕಷ್ಟ ಅನ್ನೋಷ್ಟು ಆಗಿದೆ. ಅದು ಇಲ್ಲ ಹೇಳ್ತೀನಿ ಕೇಳಿ. ಅಲ್ಲಿ ಒಂದು ಅರ್ಥದಲ್ಲಿ ನೀವು ಪಂಚೀಕೃತವಾದ್ದು ಅಂತ ಹೇಳಬೇಕು. ಇಲ್ಲಿ ಏನು ಅಂದರೆ, ಪಂಚೀಕೃತ ಭೂತಗಳನ್ನೇ ಅವ್ರು ಒಡೆದಿರೋದು. ಗೊತ್ತಾಯ್ತಾ?
ಅದರಲ್ಲಿ ಪಂಚೀಭೂತ ಭೂತಗಳು ಇದೆಯಾ ಇಲ್ವಾ ಅಂತ ನಮ್ಮ ಅನುಭವಕ್ಕೆ ಬರೋಲ್ಲ. ಇಲ್ಲಿ ಪಂಚೀಕೃತ ಭೂತಗಳು ಅಂದರೆ ಶಬ್ದಸ್ಪರ್ಶ ರೂಪ ಸ್ಕಂಧ, ಅಲ್ಲಿ ಶಬ್ದಸ್ಪರ್ಶ ರೂಪ ಸ್ಕಂಧಗಳು ಇದೆಯಾ ಇಲ್ವಾ ಅಂತ ನಾವು ಹೇಳೋಕ್ಕೆ ಬರೋಲ್ಲ. ಏನು ಗೊತ್ತಾಗುತ್ತೆ, ರೂಪ ಇದೆ, ಏನೋ ಒಂದು ರೂಪ ಇದೆ, ಗೊತ್ತಾಯ್ತಾ, ಜಟಿಲವಾಗಿದೆ ರೂಪ. ಮತ್ತು ಅದು ಹೊಡೆದರೆ ತಗಲೋದ್ರಿಂದ ಸ್ಪರ್ಶವೂ ಇದೆ, ಒಂದು ರೀತಿಯಲ್ಲಿ ಶಬ್ದವೂ ಇದೆ. ಆದರೆ ರಸ ಗಂಧಗಳಿದೆಯೋ ಇಲ್ಲವೋ ನಮಗೆ ಗೊತ್ತಿಲ್ಲ, ಇರುತ್ತೆ ಯಾಕೆಂದರೆ ಪಂಚಭೂತಗಳು ಅದರಿಂದ ಇದ್ದೇ ಇರುತ್ತೆ, ಗೊತ್ತಾಯ್ತಾ. ಆದ್ದರಿಂದ ಪಂಚಭೂತಗಳನ್ನ ಇಟ್ಕೊಂಡು ಅದರ ಮುಖಾಂತರ ಅದನ್ನು ತಿಳ್ಕೊಳೋಕ್ಕಾಗೋದಿಲ್ಲ, ಯಾಕೆಂದರೆ ಒಂದು ಎರಡು ಗೊತ್ತಾಗೋದೇ ಇಲ್ಲ, ಅದೇನು ಅಂತ ಗೊತ್ತಾಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಆದರೆ ಕೊನೆ ಪಕ್ಷ ಇದು ಮೂರು ಇದನ್ನು ಅದು ಇರಬಹುದು ಅಂತ ತಿಳ್ಕೊಂಡು ಇಲ್ಲಿಗೆ ಬಂದ್ಬಿಡ್ಬೋದು, ಹಾಗೆ ಮಾಡಲಿಲ್ಲ. ನಿಮ್ಗೆ ನಿಜವಾಗ್ಲೂ ಆದ ರಹಸ್ಯ ಹೇಳ್ತೀನಿ ಕೇಳಿ, ಪ್ರಪಂಚದಾದ್ಯಂತ ಎಲ್ಲರೂ ಪಂಚಭೂತಗಳನ್ನೇ ಒಪ್ಕೊಂಡಿದ್ದು, ಗೊತ್ತಾಯ್ತಾ, ಇಲ್ಲಿವರೆಗೆ 1905ರವರೆಗೆ ಎಲ್ಲರೂ ಒಪ್ಕೊಂಡಿದ್ದರು. ಆಮೇಲೆ ಸೈನ್ಸ್ ಬೆಳೀತಾ 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 ಪೂರ್ತಿ ಬಿಟ್ಬಿಟ್ರು ಇದನ್ನು. ಆಮೇಲೆ ಇಲ್ಲಿವರೆಗೆ ಹೊಟ್ಟೋದ್ರಂದ್ರೆ ಏನೇನೋ ಬುಡ್ಡೆ ಹೊಡಿತಾ ಇದ್ರು ಪಂಚಭೂತಗಳು ಅಂತ ಅಂತ ಮಾತಾಡೋಕೆ ಶುರು ಮಾಡಿಬಿಟ್ರು, ಉಪೇಕ್ಷೆ ಮಾಡಿಬಿಟ್ರು ಇದನ್ನು, ಇದು ಸುಳ್ಳು ಇದು ತಪ್ಪು ಅಂತ ಅಲ್ಲಿವರೆಗೂ ಹೋಗ್ಬಿಟ್ರು, ಗೊತ್ತಾಯ್ತಾ. ಈಗ ಇಲ್ಲಿ ವಾಪಸ್ ಬಂದ, ಇಲ್ಲಿ ಏನಂದರೆ ಕ್ಷೇತ್ರ ಕ್ಷೇತ್ರ ಇಬ್ಬರು ಸೇರ್ಕೊಂಡು ತಿಳ್ಕೊಬೇಕಲ್ಲ, ಇದೇನು ರಹಸ್ಯ ಅಂದರೆ ಶಾಸ್ತ್ರ ಅದು ಹೇಳುತ್ತೆ. ಏನಿರ್ತೀವಿ ಗೊತ್ತೇನು, ನೋಡಪ್ಪ ಇಲ್ಲೂ ಕ್ಷೇತ್ರ ಕ್ಷೇತ್ರನೇ ಸೇರಿಕೊಂಡೇ ಅದು ತಿಳ್ಕೊತಾ ಇರೋದು. ಹಾಗೆ ಇದು ಶಂಕರದು ಅತಿ ತೀಕ್ಷ್ಣವಾದ ಯುಕ್ತಿಗಳಿದೆಲ್ಲ. ನೋಡಪ್ಪ ಕ್ಷೇತ್ರನ ಅರ್ಥ ಮಾಡಿಕೊಂಡೆ, ಅಲ್ಲೊಂದು ಬೋರ್ಡ್ ಇದೆ ಅಂತ ಗೊತ್ತಾಯಿತು ಅಂದರೆ ಈ ಬುದ್ಧಿನಲ್ಲಿ ಅವರಿಗೆ ಏನಾಯಿತು ಗೊತ್ತಾ, ಆ ಬೋರ್ಡ್ ಇದೆ ಯಾವುದೋ ಒಂದು ರೂಪದಲ್ಲಿ, ನಾನೂ ಇದ್ದೀನಿ, ಆ ಬೋರ್ಡಲ್ಲಿ ಜ್ಞಾನವೂ ಇದೆ ಅಲ್ವಾ. ಅಲ್ಲಿಗೆ ಕ್ಷೇತ್ರ ಕ್ಷೇತ್ರಜ್ಞ ಕ್ಷೇತ್ರ ಜ್ಞಾನ ಮೂರೂ ಇದೆಯಲ್ಲ. ಆದ್ದರಿಂದ ನೀ ಯಾತಕ್ಕೆಲ್ಲ ಹೊರಗಡೆ ಹೋಗಿ ಓಡಾಡಿ ಒದ್ದಾಡ್ತೀಯ, ಇದನ್ನು ತಿಳ್ಕೊಂಡ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ಇದ್ದಾರೆ. ಹಾಗೆ ತಿಳ್ಕೊಳ್ಳೋದು ಇದನ್ನು ಅಂದರೆ ಜ್ಞಾನ ನೋಡಿ, ಜ್ಞಾನದಲ್ಲಿ ಎಲ್ಲ ಜ್ಞಾನಗಳದ್ದು ವಿಶೇಷ ಜ್ಞಾನ ಇದ್ದೇ ಇದೆ, ಅದೇ ಮೂಲ ಕಾರಣ, ಅದೇ ಇದಕ್ಕೂ ಮೂಲ ಕಾರಣ ಅದಕ್ಕೂ ಮೂಲ ಕಾರಣ ಅಂತ ತೋರಿಸ್ಬಿಡ್ಬೋದು, ಗೊತ್ತಾಯ್ತಲ್ಲ. ಹಾಂ, ಜ್ಞಾನದ ಅದಕ್ಕೆ ಬರಲೇ ಇಲ್ಲ, ಜ್ಞಾನದ ಕಡೆ ಗಮನ ತಿರುಗಲೇ ಇಲ್ಲ ಅವ್ರಿಗೆ, ತಿರಲಿಲ್ಲ ಅಂದರೆ ಪೂರ್ತಿ ತಿರಲಿಲ್ಲ ಅಂತಲ್ಲ, ಅದಕ್ಕೆ ಕಾನ್ಷಿಯಸ್ನೆಸ್ ಅಂತ ಹೆಸರಿಟ್ರು, ಗೊತ್ತಾಯ್ತಾ. ಇದೇನೋ ಕಾನ್ಷಿಯಸ್ನೆಸ್ ಅನ್ನೋದು ಇಲ್ಲೇನೋ ಸೇರಿಕೊಂಡಿದೆ, ಹೇಗೆ ಸೇರಿಕೊಂಡಿದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇದ್ದಾರೆ, ಗೊತ್ತಾಗ್ತಾ ಇದೆಯಾ. ಆದ್ದರಿಂದ ಇಲ್ಲಿ ಏನಪ್ಪ ಅಂತಾರೆ ಮಾಡಿರೋದು, ಇಲ್ಲಿ ಅವರು ಬರೀ ಕ್ಷೇತ್ರವನ್ನು ತಿಳ್ಕೊಳ್ತಾ ಹೋದರು, ಕ್ಷೇತ್ರಜ್ಞರಿಗೆ ಗಮನ ಕೊಡಲಿಲ್ಲ. ಗಮನ ಯಾತಿ ಕೊಡಲಿಲ್ಲ ಅಂದರೆ ಅವ್ರ ಗಮನ ಬೇರೆ ಕಡೆ ಇತ್ತು ಆದ್ದರಿಂದ ಕೊಡಲಿಲ್ಲ. ಆದರೆ ನಾವು ಕ್ಷೇತ್ರಕ್ಕೆ ಹೆಚ್ಚು ಗಮನ ಕೊಡಲಿಲ್ಲ, ಕೊಟ್ಟಿದ್ದೀವಿ ಕೊಟ್ಟಿಲ್ಲ ಅಂತಿಲ್ಲ, ಹೆಚ್ಚು ಕೊಡಲಿಲ್ಲ. ಆತ್ಮನ ಮೇಲೆ ಜ್ಞಾನ ಹೆಚ್ಚಾಗಿ ಕೊಟ್ಟಿದೆ, ಒತ್ತು ಹೆಚ್ಚಾಗಿ ಕೊಟ್ಟಿದೆ. ಯಾತಕ್ಕೆ ಅಂದರೆ ಇವರು ಡೆಲಿಬ್ರೇಟ್, ಯಾತಿ ಗೊತ್ತಾ, ಇದನ್ನು ತಿಳ್ಕೊಂಡ್ರೆ ಅದು ಗೊತ್ತಾಗುತ್ತೆ, ಗೊತ್ತಾಯ್ತಾ. ಆದ್ದರಿಂದ ಇಷ್ಟು ಯಾತಕ್ಕೆ ಹೇಳಿದ್ದು ಅಂದರೆ ಪ್ರತ್ಯಗಾತ್ಮನ ಸ್ವರೂಪ ನಿಶ್ಚಯಿಸೋದಕ್ಕಾಗಿ ಪೂರ್ವಭಾವಿಯಾಗಿ ಇಷ್ಟನ್ನು ಮಾಡಿದೆ, ಗೊತ್ತಾಯ್ತಾ. ಆರಂಭದಲ್ಲಿ ಪ್ರತ್ಯಗಾತ್ಮನ ಅಸ್ತಿತ್ವವನ್ನು ಯಾರೂ ಗಮನಿಸೋದಿಲ್ಲ, ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಇವಾಗ ಸಾಧಾರಣ ಜನಗಳು ಪ್ರತ್ಯಗಾತ್ಮ ಅಂತ ಒಬ್ಬನಿದ್ದಾನೆ ಅಂತ ರೆಕಗ್ನೈಸ್ ಮಾಡೋಕೆ ಕೂಡ ಹೋಗಿಲ್ಲ, ಹೌದಾ ಅಲ್ಲಪ್ಪ. ಇವಾಗ ನೀವೆಲ್ಲ ತೊಗೊಳ್ಳಿ, ನಾನೇ ತೊಗೊಳ್ತೀನಿ, ನನಗೆ ಅಧ್ಯಾಸ ಭಾಷ ಓದೋವರೆಗೆ ಪ್ರತ್ಯಗಾತ್ಮ ಅಂದ್ರೆ ಪ್ರತ್ಯಗಾತ್ಮ ನಾನೇ, ಇನ್ಯಾರು ಬೇರೆ ಅಲ್ಲ.
ನಾನು ಅಂತ ನಂಗೂ ಸ್ವಲ್ಪನೂ ಗೊತ್ತಿರಲಿಲ್ಲ. ಹೀಗೆಲ್ಲ ಅರ್ಥವಾಗ್ತಾ ಇದ್ದಾನೆ ಹೇಳಿ ಪಾಯಿಂಟು. ಯಾಕೆಂದರೆ ನಾವು ಇದೇ ವೆಸ್ಟರ್ನ್ ಸೈನ್ಸ್ನಲ್ಲಿದ್ದಾಗೆ ಈ ಹೊರಗಡೆನೇ ಗಮನ ಇರೋದರಿಂದ ನಾವು ಒಳಗಡೆ ಬರಲೇ ಇಲ್ಲ, ಅದರಲ್ಲೇ ಮಗ್ನವಾಗಿಬಿಟ್ಟಿದ್ದೀನಿ. ಅದರಿಂದ ಪ್ರತ್ಯೇಕಾತ್ಮನ ಯಾರು ಅಂತ ಕೂಡ ಗುರುತಿಸಿರೋದಿಲ್ಲ. ಗೊತ್ತಾಯ್ತಾ? ಆದ್ದರಿಂದ ಮೊದಲನೇ ಹೆಜ್ಜೆಯಲ್ಲಿ ಹಿಂದೆ ಅಧ್ಯಾಸ ಭಾಷೆಯ ತಾತ್ಪರ್ಯವನ್ನು ತಿಳಿಸುವಾಗ ಏನ್ಮಾಡ್ತು, ಪ್ರತ್ಯೇಕಾತ್ಮನ ಜ್ಞಾತವೆಂದು ಹಿರಿಯರ ಇಂದಿರಿ ಬುದ್ಧಿಗಳಿಗಿಂತ ಅತ್ಯಂತ ಭಿನ್ನನೆಂದು ಅವನು ಸುಖಸ್ವಾಗುವುದೆಂದು ಇದನ್ನು ತಿಳಿದ ಪರಮ ಆತ್ಮಾನಾತ್ಮಗಳ ಎಂದರೆ ಅಜ್ಞಾತೃಜ್ಞೆಗಳ ಪರಸ್ಪರ ಅಧ್ಯಾಸವನ್ನು ಮಾಡುತ್ತಾ ತಾನು ದುಃಖಿಯಾಗಿದ್ದಾನೆಂದು ಶಾಸ್ತ್ರವನ್ನು ಅವಲಂಬಿಸದೆ ಆತ್ಮಾವಲೋಕನದಿಂದಲೇ ತೋರಿಸಿದ್ದಾಯಿತು. ನೋಡಿ ಅಧ್ಯಾಸ ಭಾಷೆಯಲ್ಲಿ ಏನು ತೋರಿಸ್ತು ಅಂದರೆ ಪ್ರತ್ಯೇಕಾತ್ಮನ ಜ್ಞಾತರು ಅಂತ ತಿಳಿಸ್ತು, ಶರೀರ ಎಂದು ಬುದ್ಧಿಗಳಿಗಿಂತ ಅತ್ಯಂತ ಭಿನ್ನ ಅಂತ ತೋರಿಸ್ತು, ಸುಖ ಸ್ವಭಾವದವನು ಅಂತ ತೋರಿಸ್ತು. ಇದನ್ನು ತಿಳಿಯದೆ ಬೆಳೆಸ್ಪರ್ಗೆ ಆತ್ಮಾನಾತ್ಮಗಳು ಅಧ್ಯಾಸ ಮಾಡಿದ್ದಾನೆ ಅಂತ ತೋರಿಸ್ತು, ಆದ್ದರಿಂದ ಅವನು ದುಃಖಿಯಾಗಿದ್ದಾನೆ ಅಂತ ತೋರಿಸ್ತು. ಇಷ್ಟು ತೋರಿಸೋದಕ್ಕೆ ಶಾಸ್ತ್ರ ಉಪಯೋಗಿಸಲಿಲ್ಲ ನಾವು. ಗೊತ್ತಾಗ್ತಾ ಇದೆಯಾ? ನೋಡಿ, ಶಾಸ್ತ್ರ ಅಂದರೆ ಪ್ರಮಾಣ. ನಾವು ಶಾಸ್ತ್ರ ಉಪಯೋಗಿಸಲಿಲ್ಲ, ಯಾವ ಪ್ರಮಾಣವನ್ನು ಉಪಯೋಗಿಸಲಿಲ್ಲ, ಸುಮ್ಮನೆ ನೀನೇ ನೋಡ್ಕೊಂಡ್ವಿ. ಅವನ ಪ್ರಮಾಣ ಅನ್ನೋದೇ ಏನು ಗೊತ್ತಿಲ್ಲ ಅಂತ ಬಿಡಿ. ದನ ಕಾಯೋನಿಗೊಬ್ಬನಿಗೆ ಗೊತ್ತಾಯ್ತಾ, ನೋಡಪ್ಪ ನೀನೇ ನೋಡ್ಕೊ, ಹೊರಗಡೆ ಎಲ್ಲ ವಸ್ತುಗಳು ನೋಡ್ತೀಯೋ ಇಲ್ವೋ? ಹೌದು ನೋಡ್ತೀನಿ. ಹಾಗೇನು ಕಣ್ಣು ಕೆಟ್ಟೋಗಿದೆ ಅದು ಇದು ಅಂತಂತ ಹೇಳ್ತಾರೆ, ತಿಳ್ಕೊಳ್ತೀಯೋ ಇಲ್ವೋ? ತಿಳ್ಕೊಳ್ತೀನಿ. ಆ ಬುದ್ಧಿ ಏನೋ ಸರಿ ಕೆಲಸ ಮಾಡ್ತೀವಿ, ತಿಳ್ಕೊಳ್ತೀಯೋ ಅಲ್ವೋ? ತಿಳ್ಕೊಳ್ತಾ ಇದ್ದೀನಿ. ಹಾಗಿದ್ದೀನಿ, ಏನೋದಕ್ಕಿಂತ ಬೇರೆ ಇರಬೇಕು ಅಲ್ವೋ? ಹೌದು. ಯಾರು ನೀನು, ಬೇರೆ ಯಾವಾಗ ಕೇಳು? ಸುಷುಪ್ತಿನಲ್ಲಿ ಅಂತ ಹೇಳಿದ್ರೆ ದನ ಕಾಯಂ ಕೂಡ ತಿಳ್ಕೊಳ್ಳೋಕ್ಕಾಗುತ್ತೆ ತಾನೆ? ಪ್ರಮಾಣನೇ ಬೇಡ. ನೋಡಿ, ಇಲ್ಲಿರೋ ಡೀಪರ್ ಪಾಯಿಂಟ್ಸು ಹೇಳ್ತೀನಿ. ಪ್ರಮಾದ ಅನ್ನೋ ತಾನೇ ಆದ್ದರಿಂದ ಅವನನ್ನು ಒಂದು ಪ್ರಮಾಣದಿಂದ ತೋರಿಸಿದ್ರೆ ನನಗೇನು ನಂಬಿಕೆ ಏನು ಬರಬೇಕಾಗಿಲ್ಲ. ಯಾಕೆಂದರೆ ಪ್ರಮಾಣದಿಂದ ತೋರ್ಸೋಕೆ ಆಗೋದೇ ಇಲ್ಲ, ಅವನು ಪ್ರತ್ಯಕ್ಷಕ್ಕೆ ಸಿಕ್ಕೋದಿಲ್ಲ. ಅವನು ಅವನಲ್ಲಿ ಒಂದು ಲಿಂಗಗಳು, ಒಂದು ಚಿಹ್ನೆ, ಒಂದು ಹಿಂದೆ ಇರೋದರಿಂದ ಅನುಮಾನಕ್ಕೂ ಸಿಗೋದಿಲ್ಲ ಅಲ್ವಾ? ಆದ್ದರಿಂದ ಪ್ರತ್ಯೇಕಾತ್ಮನ ಬೇರೆ ಒಬ್ಬನಿದ್ದಾನೆ ಅನ್ನೋದನ್ನು ಯಾವ ಪ್ರಮಾಣದಿಂದಲೂ ತಿಳಿಸೋಕ್ಕಾಗಲ್ಲ, ಬರೀ ಕಾಮನ್ ಸೆನ್ಸ್ನಿಂದ ವಿಂಗಡಿಸಿ ತೋರಿಸ್ಬೇಕು. ಗೊತ್ತಾಯ್ತು ಈ ಪಾಯಿಂಟು? ಅಂದಾಜು ಬರಲಿಲ್ಲ ನನಗೆ. ಅಲ್ಲಮ್ಮ, ಪ್ರತ್ಯೇಕಾತ್ಮನಿದ್ದಾನಲ್ಲ, ಅವನು ಪ್ರತ್ಯಕ್ಷವಾಗಿ ನೋಡಿ ತಿಳ್ಕೊಳ್ಳೋಕ್ಕಾಗುತ್ತಾ? ಅನುಮಾನದಿಂದ ತಿಳ್ಕೊಳ್ಳೋಕ್ಕಾಗುತ್ತಾ? ಅನುಮಾನ ಅಂದ್ರೇನು? ಹೊಗೆ ನೋಡ್ಬಿಟ್ಟು ಬೆಂಕಿ ಅಂತ ಕಾಣೋದು. ಏನು ನೋಡ್ಬಿಟ್ಟು ಇವನು ಪ್ರತ್ಯೇಕಾತ್ಮ ಅಂತ ಹೇಳಬೇಕು? ಏನೋ ಇಲ್ವೇ ಇಲ್ವಲ್ಲ, ಅಲ್ಲಿಗೆ ಯಾವ ಪ್ರಮಾಣಕ್ಕೂ ಸಿಗೋಲ್ಲ ಅಂತ ಆಯ್ತೋ ಇಲ್ವೋ? ಹಾಗಾದ್ರೆ ನಾವು ಗುರುತು ಹಚ್ತಾ ಇದ್ದೀವಲ್ವ? ಪ್ರಮಾಣ ಇಲ್ಲದೇ ಗುರುತು ಹಚ್ತಾ ಇದ್ದೀನಿ ಅಂತ ಆಯ್ತೋ ಇಲ್ಲ? ಅದನ್ನೇ ಹೇಳಿದ್ದೀನಿ. ಇವಾಗ ಹೇಳಿದೆ ಅದನ್ನೇ. ಇವಾಗ ಅಲ್ಲಿ ಶಾಸ್ತ್ರ ಪ್ರಮಾಣ ಬೇಕು. ಯಾಕೆ ಅಂದರೆ ಈ ಪ್ರತ್ಯೇಕಾತ್ಮನ ಸ್ವರೂಪನ ತಿಳ್ಕೊಳ್ಳುವಾಗ ಆ ಮಾತಾಡೋದು, ಪ್ರತ್ಯೇಕಾತ್ಮನ ಅಸ್ತಿತ್ವವನ್ನು ಗುರುತಿಸೋವಾಗ ಪ್ರಮಾಣ ಬೇಡ, ಅದು ನಾನು ಜ್ಞಾತ. ಅವನ ಸ್ವರೂಪ ತಿಳ್ಕೊಳ್ಳೋದಕ್ಕೆ ಯಾವುದೇ ಯಾವ ಪ್ರಮಾಣದಿಂದ ಆಗಲ್ಲ, ಶ್ರುತಿ ಬಿಟ್ಟು. ಅದಕ್ಕೆ ಶ್ರುತಿ ಬೇಕೇ ಬೇಕು. ಗೊತ್ತಾಗ್ತಾ ಇದೆಯಾ? ನಿಜವಾಗಲೂ ಇದೆಲ್ಲ ತುಂಬ ಕಠಿಣವಾಗಿರೋ ಪಾಯಿಂಟ್ಸು, ಆದರೆ ನಿಮ್ಗೆ ಅರ್ಥವಾಗ್ತಾ ಇದೆ ತಾನೆ ಸ್ಪಷ್ಟವಾಗಿ? ಗೊತ್ತಾಯ್ತಾ? ಆದ್ದರಿಂದ ಅವನು ದುಃಖದಿಂದ ಪಾರಾಗಲು
ತನ್ನ ಪ್ರತಿಕಾಗಮನ ಬ್ರಹ್ಮವೆಂದು ತಿಳಿದು ಒಂದೇ ಮಾರ್ಗವೆಂದು ಹೇಳಿತು. ನೋಡಿ, ದುಃಖ ಅನ್ನೋದು ಯಾವಾಗ ಬರುತ್ತೆ? ನಾನು ಏನೋ ಒಂದು ವ್ಯವಹಾರವನ್ನು ಮಾಡಿದ್ಮೇಲೆ ತಾನೇ ಸುಖ ದುಃಖ ಬರೋದು. ವ್ಯವಹಾರ ಮಾಡೋದಂದ್ರೆ ನನಗಿಂತ ಒಂದು ಬೇರೆ ಇರಬೇಕೋ ಇಲ್ವೋ? ಆದ್ದರಿಂದ ನನಗಿಂತ ಒಂದು ಬೇರೆ ನಾನು ಇಟ್ಕೊಂಡಿರೋದ್ರಿಂದಲೇ ನಾನು ವ್ಯವಹಾರ ಮಾಡ್ತೇನೆ. ಅದ್ರಲ್ಲಿ ವ್ಯಾಮೋಹ ಮಾಡೋದು, ಆಮೇಲೆ ವ್ಯವಹಾರ ಮಾಡೋದು, ಆಮೇಲೆ ಸಿಕ್ಕಾಕೊಳ್ಳೋದು, ದುಃಖ ಪಡೋದು ಆಗ್ತಾಯಿದೆ. ಈಗ ಅವನು ಬ್ರಹ್ಮ, ನಾನು ಬ್ರಹ್ಮ ಅಂತ ತಿಳ್ಕೊಂಡ್ಬಿಟ್ರೆ ವ್ಯವಹಾರಕ್ಕೆ ಜಾಗನೇ ಇಲ್ಲ. ಯಾಕೆಂದ್ರೆ ನನಗಿಂತ ಇನ್ನೊಂದು ಬೇರೆ ಅನ್ನೋದು ಇಲ್ಲವೇ ಇಲ್ಲ. ನಾನು ಪಡ್ಕೊಳ್ಬೇಕಾದ್ದೇನೂ ಇಲ್ಲ, ಮಾಡೋದಂತೂ ಇಲ್ಲ, ಪಡ್ಕೊಳ್ಳೋದು ಇಲ್ಲ. ಗೊತ್ತಾಗ್ತಾ ಇದೆಯಾ? ಆದ್ದರಿಂದ ಇದು ಮಾರ್ಗವೆಂದು ಹೇಳಿತು. ಹಿಂದೆ ಜಗದ್ವ್ಯವಹಾರದಿಂದ ಆರಂಭಿಸಿ ಈಶ್ವರ ಮೂಲಕ ಬ್ರಹ್ಮ ನಿಶ್ಚಯಿಸಿದಂತೆಯೇ ಇಲ್ಲೂ ಮುಂಚೆ ಬಹಿಷ್ಪ್ರಜ್ಞೆ ಜ್ಞಾನಕರಿಂದ ಆರಂಭಿಸಿ ಪ್ರತ್ಯೇಕಾತ್ಮ ಜ್ಞಾತವೆಂದು ಸಿದ್ಧಪಡಿಸಿತು. ಇದು ಅವನ ಸ್ವರೂಪ ತಿಳಿಸಲು ಮೊದಲ ಹೆಜ್ಜೆ. ಅಂದರೆ ಮುಂಚೆ ಪ್ರತ್ಯೇಕಾತ್ಮನ ಅನ್ನೋದನ್ನು ಗುರುತಿಸಬೇಕು. ಅದು ಮಾಡಿದ್ದಾಯಿತು. ಅದು ಮಾಡಿದ್ದಾದಮೇಲೆ ಮುಂದಕ್ಕೆ ಹೋಗೋದಕ್ಕೆ ನಮ್ಮ ಕೈಲಾಗಲ್ಲ. ಆದರೆ ಜ್ಞಾತೃತ್ವವೂ ಒಂದು ಸ್ವರೂಪ ಅಲ್ಲ. ಉಪಾಧಿ ಸಂಬಂಧದಿಂದ ಜ್ಞಾತೃನಂತ ತೋರಿಕೊಳ್ಳುವುದು ಅವನ ರೂಪವು. ಹೇಗೆಂದರೆ ಅಧ್ಯಾರೋಪದಿಂದ ತೋರಿಕೊಳ್ಳುವ ಪ್ರಕೃತಿ ಉಪಾಧಿ ಸಂಬಂಧ ಈಶ್ವರನ ಈಶ್ವರತ್ವದಂತೆ. ಉಪಾಧಿ ಸಂಬಂಧದ ಅವನು ಸರ್ವಜ್ಞ ಸರ್ವೇಶ್ವರ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ನನ್ನ ಉಪಾಧಿ ಸಂಬಂಧದ ನಾನು ಕಿಂಚಿಜ್ಞ ಕಿಂಚಿತ್ ಕರ್ತು ಅಂತ ಹೇಳ್ತೀವಿ. ಕಿಂಚಿತ್ ಶಕ್ತ ಕಿಂಚಿತ್ ಜ್ಞಾತ ಅಂತ ಹೇಳ್ತೀವಿ. ಗೊತ್ತಾಯ್ತಾ ನಿಮಗೆ? ಅವನ ಪ್ರಕೃತಿ ಪೂರ್ತಿ ಸಂಬಂಧ, ನನಗೆ ಇಲ್ಲಿರೋ ಪ್ರಕೃತಿ ಮಟ್ಟಿಗೆ ಸಂಬಂಧ. ಅದರಿಂದ ನಾನು ಕಿಂಚಿಜ್ಞ, ಅವನು ಸರ್ವಜ್ಞ. ನಾನು ಕಿಂಚಿತ್ ಶಕ್ತ, ಅವನು ಸರ್ವಶಕ್ತ ಅಂತ ಆಯಿತು. ಗೊತ್ತಾಯ್ತಾ? ಜ್ಞಾತೃತ್ವವು ಪ್ರತ್ಯೇಕಾತ್ಮನ ಧರ್ಮವಲ್ಲ. ಪ್ರತಿ ಜ್ಞಾತೃತ್ವವು ಪ್ರತ್ಯೇಕಾತ್ಮನ ಬುದ್ಧಿಪಾದ ಸಂಬಂಧದ್ದು ಓರ್ಕೊಳ್ತಕ್ಕದು. ಅದನ್ನು ನಿವಾರಿಸಿ ಮುಂದೆ ಪ್ರತ್ಯೇಕಾತ್ಮನ ಬ್ರಹ್ಮವೇ ಎಂಬುದನ್ನು, ಈ ಬ್ರಹ್ಮಾತ್ಮಕತ್ವ ಅನುಭವ ಪ್ರಾಪ್ತಿಗಾಗಿ ಹೇಗೆ ಮುಂದುವರಿಬೇಕೆಂಬುದನ್ನು ಹೇಳಬೇಕು. ಅಂದರೆ ಪೂರ್ತಿ ಅಧ್ಯಾಯದಲ್ಲಿ ಏನು ಅಂದರೆ, ಈ ಪ್ರತ್ಯೇಕಾತ್ಮನ ಬ್ರಹ್ಮ ಅಂತ ತೋರಿಸ್ತೀವಿ. ಅರ್ಥ ಆಗ್ತಾಯಿದೆಯಾ? ಇದೇ ಅಧ್ಯಾಯದ ಧ್ಯೇಯ. ಸ್ಪಷ್ಟವಾಗುತ್ತಾಯ್ತಾ ಪ್ರತಿಯೊಬ್ಬರಿಗೂ? ಹೌದು ನೋಡಿ, ಜೀವನು ತಾನು ಬ್ರಹ್ಮವೆಂಬುದನ್ನು ತಿಳಿಯದ ಅವಿದ್ಯೆಯಿಂದ ಜ್ಞಾತೃಜ್ಞೇಯಗಳೆಂಬ ಭೇದವನ್ನು ಕಲ್ಪಿಸಿಕೊಂಡು ದೇಹೇಂದ್ರಿಯ ಮನಬುದ್ಧಿ ಧರ್ಮಗಳನ್ನು ತನ್ನಲ್ಲಿ ಅಧ್ಯಾಸ ಮಾಡಿಕೊಂಡಿದ್ದಾನೆ. ನೋಡಿ, ಅಧ್ಯಾಸ ಮಾಡಿಕೊಂಡಿದ್ದಾನೆ ಅಂತ ಹೇಳಿದ ಕೂಡಲೇ ಏನಾಯಿತು ಅಂದರೆ, ಇಲ್ಲಿ ಅಧ್ಯಾಸ ಎರಡು ದೃಷ್ಟಿಯಿಂದ ಇದೆ. ಕ್ಷೇತ್ರ ಧರ್ಮವನ್ನು ತನ್ನಲ್ಲಿ ಹಾಕ್ಕೊಳ್ತಾ ಇದ್ದಾನೆ ಅನ್ನೋದು ಒಂದು ಅಧ್ಯಾಸ. ಕ್ಷೇತ್ರಜ್ಞ ಧರ್ಮದನ್ನು ಕ್ಷೇತ್ರದಲ್ಲಿ ಹಾಕ್ತಾ ಇದ್ದಾನೆ ಅನ್ನೋದು ಇನ್ನೊಂದು ಅಧ್ಯಾಸ. ಆಯ್ತಾ? ಮೊದಲನೇ ಅಧ್ಯಾಸದಲ್ಲಿ ಅಧ್ಯಸ್ತ ಜಗತ್ತು ಅಂದರೆ ಶರೀರ ಎಲ್ಲ ಸೇರಿ ಅಧ್ಯಸ್ತ ಜಗತ್ತು, ನಾನು ಅಧಿಷ್ಠಾನ. ಎರಡನೇ ಅಧ್ಯಾಸದಲ್ಲಿ ನಾನು ಅಧ್ಯಸ್ತ, ಕ್ಷೇತ್ರ ಅಧಿಷ್ಠಾನ. ಆಯ್ತಾ? ಇವಾಗ ಅಧ್ಯಾಸ ಮಾಡೋದು ಯಾವಾಗ ಮಾಡ್ತೀವಿ? ಅಧಿಷ್ಠಾನ ಸ್ವರೂಪ ಗೊತ್ತಿಲ್ಲದೆ ಇರುವಾಗ ಮಾಡ್ತೀವಿ. ಅಲ್ಲಿಗೆ ಏನಾಯಿತು? ಮೊದಲನೇ ಅಧ್ಯಾಸದಲ್ಲಿ ಅಧಿಷ್ಠಾನ ನಾನು, ನನ್ನ ಸ್ವರೂಪ ನನಗೆ ಗೊತ್ತಿಲ್ಲ ಅಂತ ಸ್ಪಷ್ಟವಾಯಿತು. ಎರಡನೇ ಸಲ ನನ್ನ ಧರ್ಮಗಳನ್ನು ಅದರಲ್ಲಿ ಹಾಕುವಾಗ ಅದು ಅಧಿಷ್ಠಾನ, ಅದ್ರ ಸ್ವರೂಪ ಗೊತ್ತಿಲ್ಲದೆ ಅವ್ರದ್ದು ನಾನು ಅದನ್ನು ಹಾಕ್ತಾ ಇದ್ದೀನಿ ಅಂತಾಯಿತು. ಗೊತ್ತಾಯ್ತಾ? ಆದ್ದರಿಂದ ನನಗೆ ಕ್ಷೇತ್ರವೂ ಗೊತ್ತಿಲ್ಲ, ಕ್ಷೇತ್ರವೂ ಗೊತ್ತಿಲ್ಲ ಅಂತ ಆಗೋಯಿತು. ಆದರೆ ಈಗ ಇಷ್ಟೊತ್ತಿಗೆ
ನಾವು ಕ್ಷೇತ್ರ ಸ್ವರೂಪನ ಬ್ರಹ್ಮ ಅಂತ ತಿಳ್ಕೊಂಡಾಯಿತು. ಈಗ ನಾನು ಬ್ರಹ್ಮ ಅಂತ ತಿಳ್ಕೊಳ್ಳೋದು ಬಾಕಿ ಇದೆ, ಗೊತ್ತಾಯ್ತಾ? ಆ ಬಾಕಿ ಇರೋವರೆಗೆ ನಾನು ಅಧ್ಯಾಸ ಮಾಡಿಕೊಂಡು ಕರ್ಮಗಳು ಮಾಡ್ತಲೇ ಇರ್ತೀನಿ, ಗೊತ್ತಾಯ್ತಾ? ಬುದ್ಧಿ ಮತ್ತು ಜ್ಞಾನೇಂದ್ರಿಯ ಅಧ್ಯಾಸದಿಂದ ತನ್ನನ್ನು ಜ್ಞಾತೃವೆಂದು, ದೇಹ ಮತ್ತು ಕರ್ಮೇಂದ್ರಿಯ ಧರ್ಮಗಳ ಅಧ್ಯಾಸದಿಂದ ತಾನು ಕರ್ತೃವೆಂದು, ಮನಸ್ಸಿನ ಧರ್ಮದ ಅಧ್ಯಾಸದಿಂದ ತನ್ನನ್ನು ಭೋಗ್ತರುವೆಂದು ತಿಳಿದುಕೊಂಡಿದ್ದಾನೆ. ನೋಡಿ, ಮೂರು ಲಕ್ಷಣಗಳಿದೆ ಕ್ಷೇತ್ರದಲ್ಲಿ. ಅಸತ್ಯ, ಜಡತ್ವ, ಪರಿಚ್ಛಿನ್ನತ್ವ ಅನ್ನೋ ಲಕ್ಷಣಗಳಿದೆ. ಅದನ್ನು ಕಳೆದು ಅಲ್ಲಿ ಸತ್ಯ ಜ್ಞಾನ ಅಂತ ಹತ್ತು ತಿಳ್ಕೊಂಡ್ವಿ. ಹಾಗೇ ಇಲ್ಲೂ ಇದು ಕ್ಷೇತ್ರಕ್ಕಾಯಿತು. ಕ್ಷೇತ್ರಜ್ಞನಲ್ಲಿ ನಾವು ಜ್ಞಾತ, ಕರ್ತ, ಭೋಕ್ತ ಅಂತ ಇದೆ, ಗೊತ್ತಾಯ್ತಾ? ಇವಾಗ ಇದ್ರ ಮುಖಾಂತರ ಇದನ್ನು ತಿಳಿಸಿ, ಇದನ್ನು ನೋಡಿಕೊಂಡು ಇದ್ರ ಮುಖಾಂತರ ನಾನು ಹೋಗಲಾಡಿಸಿ ನನ್ನ ಸ್ವರೂಪನ ಕಂಡುಹಿಡ್ಕೋಬೇಕು, ಗೊತ್ತಾಯ್ತಾ? ಖಂಡಿತವಾಗಿಲ್ಲ. ಫಸ್ಟ್ ಕ್ಲಾಸ್ ಆಗಿ ಬೆಳೆಸ್ಕೊಂಡು ಹೋಗಿ ಒಂದು ಸಣ್ಣ ಬುಕ್ಲೆಟ್ ಬರಿಬೋದು. ಇವಾಗ ನೀವು ಅಸತ್ಯ, ಜಡತ್ವ, ಪರಿಚ್ಛಿನ್ನ ತಗೊಂಡ್ಬಿಟ್ಟು ಹೇಗೆ ತಿಳ್ಕೊಂಡ್ರು, ಹಾಗೇ ಇಲ್ಲೂ ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ಅಲ್ಲ ಅಂತ ಇಟ್ಕೊಂಡು ಅದನ್ನು ತೀರ್ಮಾನ ಮಾಡಬೇಕು. ಇವಾಗ ಮಾಡೋಕ್ಕಾಗುತ್ತೆ, ಖಂಡಿತವಾಗಲೂ ಆಗುತ್ತೆ, ಗೊತ್ತಾಯ್ತಾ? ಆದ್ದರಿಂದ ಈ ಮೂರನ್ನ ತಾನೇ ಹೋಗಲಾಡಿಸ್ಬೇಕು. ಏನೇನು? ಕರ್ತೃತ್ವ, ಜ್ಞಾತೃತ್ವ, ಭೋಕ್ತೃತ್ವ. ನೋಡಿ, ಕರ್ತೃತ್ವ ಅಂದರೆ ಖುದ್ದು ಕೆಲಸ ಮಾಡೋದು. ಮನಸ್ಸಿನಲ್ಲೂ ಕೆಲಸ ಮಾಡ್ತೀವಿ, ಆದರೆ ಪೂರ್ತಿ ವ್ಯವಹಾರ ನಡೆಯೋದು ಕ್ಷೇತ್ರದ ಕ್ಷೇತ್ರದ ಜೊತೆ ವ್ಯವಹಾರ ನಡೆಯೋದು ಅಂದರೆ ಶರೀರದಿಂದ ಆಗುತ್ತೆ. ಅದರಲ್ಲೇ ಕರ್ತೃತ್ವ ಬರೋದು, ಗೊತ್ತಾಯ್ತಾ? ಅದು ಸ್ಥೂಲ ಶರೀರ ಸಂಬಂಧಿಸಿದ್ದಾಯಿತು. ಜ್ಞಾತೃತ್ವ ಅಂದರೆ ಬುದ್ಧಿಯಿಂದ ಬರುತ್ತೆ. ಬುದ್ಧಿ ಅಂತ ಯಾತಕ್ಕೆ ಹೇಳ್ತು ಅಂದರೆ ಬುದ್ಧಿನಲ್ಲಿ ನಾನು ತಿಳ್ಕೊಂಡೆ ಅಂದರೆ ನಾನು ಜ್ಞಾತ. ಸಮ್ಯಕ್ ಜ್ಞಾನ ಬರಬೇಕಲ್ಲ, ಅವಾಗ ತಾನೇ ನಾನು ತಿಳ್ಕೊಂಡೆ. ನಾನು ಜ್ಞಾತೃತ್ವ ಬುದ್ಧಿಯಿಂದ ಬಂತು. ಭೋಕ್ತೃತ್ವ ಹೇಗೆ ಬರುತ್ತೆ? ಮನಸ್ಸಿನಿಂದ ಬರುತ್ತೆ. ಹೇಗೆ ಮನಸ್ಸಿನ ಅಂತ ನೋಡಿ, ಅಂದರೆ ಇಲ್ಲಿ ನಾನು ಭೋಗವನ್ನು ಪಡ್ಕೋಬೇಕು, ಆ ಭೋಗಿಸ್ದೆ ಅನ್ನೋದು ಬರುತ್ತಲ್ಲಪ್ಪ. ಈ ಮನಸ್ಸಿರೋದ್ರಿಂದ ತಾನು ಇಷ್ಟೆಲ್ಲ ವ್ಯವಹಾರವಾಗ್ತಾ ಇದೆ. ಆದ್ದರಿಂದ ಭೋಕ್ತೃತ್ವ ಅದರ ಮುಖಾಂತರ, ಗೊತ್ತಾಯ್ತಾ? ಈಗ ಈ ಮೂರನ್ನು ಕಳೀಬೇಕು, ಗೊತ್ತಾಯ್ತಾ? ಮೂರನ್ನು ಕಳೆದ್ರೆ ಅವನ ಸ್ವರೂಪ ನಿಶ್ಚಯ ಆಗುತ್ತೆ. ನಾನು ಜ್ಞಾತೃವಲ್ಲ, ಕರ್ತೃವಲ್ಲ, ಜ್ಞಾತೃವಲ್ಲ, ಭೋಕ್ತೃವಲ್ಲ ಅಂತ. ಅದಕ್ಕೆ ಶಾಸ್ತ್ರದಲ್ಲಿ ಮೂರು ದಾರಿಗಳನ್ನು ತೋರಿಸಿದೆ. ಒಂದೊಂದಕ್ಕೂ ಪ್ರಕ್ರಿಯೆ ಅಂತಾರೆ. ಕರ್ತೃತ್ವವನ್ನು ಕಳೆದು ಹಾಕೋದಕ್ಕೆ, ಗೊತ್ತಾಯ್ತಾ, ದೃಗ್ದೃಶ್ಯ ವಿವೇಕ ಅಂತಾರೆ. ಗೊತ್ತಾಯ್ತಾ? ಎಲ್ಲ ಅದನ್ನು ಬರ್ದಿಲ್ಲ. ಕರ್ತೃತ್ವವನ್ನು ಕಳೆಯೋದಕ್ಕೆ ದೃಗ್ದೃಶ್ಯ ವಿವೇಕ ಅಂತಾರೆ. ಜ್ಞಾತೃತ್ವವನ್ನು ಕಳೆಯೋದಕ್ಕೆ ಅವಸ್ಥಾತ್ರಿ ವಿಮರ್ಶೆ ಆಗುತ್ತೆ. ಅವಸ್ಥಾತ್ರಿ ವಿಮರ್ಶೆ ಮತ್ತು ಭೋಕ್ತೃತ್ವವನ್ನು ಕಳೆಯೋದಕ್ಕೆ ಪಂಚಕೋಶ ವಿಮರ್ಶೆ ಆಗುತ್ತೆ. ಸ್ಪಷ್ಟವಾಗುತ್ತೆ ಆಯ್ತಾ?
ನೋಡಿ, ಇವುಗಳನ್ನು ನಿವಾರಿಸಲು ಶಾಸ್ತ್ರವು ಕ್ರಮವಾಗಿ ಮೂರು ಪ್ರಕರಣ ಸರಿದೆ. ಮುಂದೆ ಹೇಳಲಾಗುವ ಸ್ಥೂಲ ಸೂಕ್ಷ್ಮ ಶರೀರಗಳಿಂದಲೂ ಜಾಗ್ರ ಸ್ವಪ್ನ ಸುಷುಪ್ತಿಗಳ ಮೂರು ಅವಸ್ಥೆಗಳಿಂದಲೂ ಅನ್ವಯ ಇತ್ಯಾದಿ ಪಂಚಕೋಶಗಳಿಂದಲೂ ಪ್ರತ್ಯಗಾತ್ಮನನ್ನು ಬೇರ್ಪಡಿಸಿ ಅವನು ತನ್ನ ಈ ನಿರುಪಾಧಿಕ ಸ್ವರೂಪದಲ್ಲಿ ಬ್ರಹ್ಮವೇ ಎಂದು ತಿಳಿಸಿಕೊಡುತ್ತದೆ. ಮೂರು ಕಡೆಯೂ ದುರ್ಗಿಶ್ವಾಕಾಗಲಿ ಯಾವುದೇ ಆಗಲಿ ಮೂರು ಕಡೆಯೂ ನಾನು ಬೇರೆ ಇದ್ದೀನಿ ಅಂತ ತಾನು ತೋರಿಸ್ಬೇಕು. ಬೇರೆ ಇದ್ದೀನಿ ಅಂತ ತೋರಿಸ್ಬೇಕಾದ್ರೆ ಸಿಂಪಲ್ ಅನುಭವ ಆತ್ಮಾವಲೋಕನ ಅಷ್ಟು ಸಾಕು. ಅದರಿಂದ ಪ್ರತ್ಯೇಕಾತ್ಮನವರೆಗೆ ಬಂದುಬಿಡ್ತೀವಿ. ದ ಹೋಲ್ ಪ್ರಾಸೆಸ್ ಈಸ್ ವೆರಿ ಜನರಲ್. ಪ್ರತ್ಯೇಕಾತ್ಮನವರೆಗೆ ಕೇವಲ ಆತ್ಮಭಾವಲೋಕನದಿಂದಲೇ, ಅಂದರೆ ಕಾಮನ್ ಸೆನ್ಸ್ ಇಟ್ಕೊಂಡು ನನ್ನನ್ನು ನಾನು ಒಳಗಡೆ ನೋಡಿಕೊಳ್ಳೋದ್ರಿಂದಲೇ ಅಷ್ಟು ತೀರ್ಮಾನ ಮಾಡಿಬಿಡ್ಬೋದು. ಅಷ್ಟು ತೀರ್ಮಾನ ಮಾಡಿದ್ಮೇಲೆ ನಾನು ಅಲ್ಲಿಗೆ ನಿಂತುಬಿಟ್ರೆ ಗೊತ್ತಾಗಲ್ಲ. ಯಾಕೆಂದರೆ ನಾನು ಜ್ಞಾತ ಕರ್ತ ಭೋಕ್ತ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಇನ್ನೊಂದು ಸಲ ಹೇಳ್ತೀನಿ. ಶರೀರಗಳಿಗಿಂತಲೂ, ಆಮೇಲೆ ಮನಬುದ್ಧಿಗಳಿಗಿಂತಲೂ, ಪಂಚಕೋಶಗಳಿಗಿಂತಲೂ ನಾನು ಬೇರೆ ಅಂತ ಗೊತ್ತಾದರೆ ಪ್ರತ್ಯೇಕಾತ್ಮನು ಹಾಗಿರೋ ನೀನು ಸುಷುಪ್ತಿನಲ್ಲಿರೋವರೆಗೆ ನಿನ್ನಲ್ಲಿ ಕರ್ತೃತ್ವ ಇಲ್ಲ, ಜ್ಞಾತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ ಅಂತ ಇಟ್ಕೊಳ್ಳಿ. ಆದರೆ ಎದ್ಮೇಲೆ ನೀನೇ ತಾನೇ ಮಾಡ್ತಾ ಇರೋದು. ಆದ್ದರಿಂದ ಆವಾಗ ನಿಷ್ಕ್ರಿಯನಾಗಿದ್ದೀನಿ, ಸಕ್ರಿಯವಾಗ್ತೀನಿ, ಆವಾಗೆಲ್ಲ ಸಿಗುತ್ತೆ ಇಷ್ಟೇ ಅಂತ ಹೇಳಿಬಿಟ್ರೆ ಆವಾಗ ಸಂಸಾರ ಏನು ಪರಿಹಾರ ಆಗಲಿಲ್ಲ. ಗೊತ್ತಾಗಲಿಲ್ಲ. ಇವಾಗ ನಾನು ಅಲ್ಲಿ ಜ್ಞಾತ ಅಲ್ಲ, ರೆಸ್ಟ್ ತೊಗೊಳ್ತಾ ಇರೋ ಸರ್ಜನು ಕುರ್ಚಿ ಮೇಲೆ ಕೂತ್ಕೊಂಡಿದ್ದಾನೆ. ಹಾಗೆ ನಾನಲ್ಲಿ ಕೆಲಸ ಮಾಡದೆ ಇದ್ದೀನಿ ಅಷ್ಟೇ. ಆಮೇಲೆ ಬಂದು ಅವನೇ ತಾನೇ ಕೆಲಸ ಮಾಡೋದು. ಹಾಗೇ ನಾನು ನಿಜವಾಗಲೂ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಕೋವರ್ಟ್ ನೋಯರ್ ಅಂತ. ಇದು ಎಕ್ಸ್ಟ್ರೋವರ್ಟು ಬಹಿಷ್ಪ್ರಜ್ಞ. ಮನಸ್ಸನ್ನೋದು ಇಂಟ್ರೋವರ್ಟು, ಇವನು ಕೋವರ್ಟು. ಕೋವರ್ಟ್ ಅಂದರೆ ಒಳಗಡೆ ಹಾಗೆ ಇಟ್ಕೊಂಡಿದ್ದಾನೆ, ಏನು ತೋರಿಸ್ತಾ ಇಲ್ಲ ಅಂತ. ಗೊತ್ತಾಯ್ತಾ? ಅವನು ಗೊತ್ತಾಯ್ತಾ, ಆಮೇಲೆ ಒಂದು ಕೆಲಸ ಮಾಡೇ ಮಾಡ್ತಾನೆ. ಆದ್ದರಿಂದ ಅವನ ಸ್ವರೂಪ ಏನಪ್ಪ ಅಂದರೆ ರೆಸ್ಟ್ ತೊಗೊಳ್ಳೋದು, ಆಮೇಲೆ ಇದನ್ನು ಇಟ್ಕೊಂಡು ಕೆಲಸ ಮಾಡೋದು ಅಂತ ಹೇಳಿದ್ರೆ ಸಂಸಾರ ನಾಶವಾಗಲೇ ಇಲ್ಲ ಅಲ್ವಾ? ಆದರೆ ಶಾಸ್ತ್ರ ಈ ಪ್ರಶ್ನೆ ಕೇಳುತ್ತೆ, ಏನು ಹೇಳ್ತಾ ಇದೆಯಾ ಕೇಳುತ್ತೆ. ನನ್ನ ನೋಡಪ್ಪ, ನನ್ನ ಸ್ವರೂಪ ಏನು ಅಂದರೆ ನಾನು ಕೋವರ್ಟ್ ನೋಯರ್. ಆಮೇಲೆ ಎದ್ಮೇಲೆ ಬುದ್ಧಿ ಸಂಬಂಧ ಇರಲಿಲ್ಲ, ತಿಳ್ಕೊಳ್ತಾ ಇರಲಿಲ್ಲ, ಬುದ್ಧಿ ಸಂಬಂಧ ಇಟ್ಕೊಂಡು ಜ್ಞಾತ ಆಗ್ತೀನಿ, ಶರೀರ ಸಂಬಂಧ ಇಟ್ಕೊಂಡು ಕರ್ತ ಆಗ್ತೀನಿ, ಮನಸ್ಸಿನ ಸಂಬಂಧ ಇಟ್ಕೊಂಡು ಭೋಗ್ತ ಆಗ್ತೀನಿ. ಬೇರೆಯವರೆಲ್ಲ ಅಷ್ಟೇ ಹೇಳೋದು, ಎಲ್ಲ ದ್ವೈತಿಗಳು ಅದೇ ಹೇಳೋದು. ಗೊತ್ತಾ? ಸರಿಪ್ಪ, ಇವಾಗ ಕರ್ತ ಜ್ಞಾತ ಭೋಗ್ತ ಅನ್ನೋರೆಲ್ಲ ಬೇಕಾದಷ್ಟು ಇದಾರಲ್ಲ. ಇವಾಗ ಜ್ಞಾತಗಳು ಎಷ್ಟು ಜನ ಇದ್ದಾರೋ ಅಣ್ಕೋಟ ಜನ ಜ್ಞಾತಗಳಿದ್ದಾರೆ. ಗೊತ್ತಾಯ್ತಾ? ಆದರೆ ಸುಷುಪ್ತಿನಲ್ಲಿ ಎಲ್ಲ ಜ್ಞಾತರುಗಳು ಒಂದೇ. ಅದನ್ನು ಅಕೌಂಟಿಗೆ ತೊಗೊಂಡ್ರೆ ಇವಾಗ ಅದು ಹೇಗಾಯಿತು? ಈ ಪ್ರಶ್ನೆ ಕೇಳಿದ್ರೆ ಆವಾಗ ಅರ್ಥ ಏನು? ಅಲ್ಲಿಗೆ ನಾನು ಜ್ಞಾತೃತ್ವವನ್ನು ಕಳ್ಕೊಳ್ತಾನೆ ಅಲ್ಲಿ ಹೋಗೋ ಒಂದಾಗಿ ಸೇರಿಕೊಂಡಿರೋದು. ಗೊತ್ತಾಗಲಿಲ್ವಾ? ಜ್ಞಾತೃತ್ವ ಕಳೆದು ಹೋಗಿದೆ, ಅದರಿಂದ ಒಂದಾಗಿದ್ದೀನಿ. ಕಳೆದು ಹೋಗಿದೆ ಅಂದರೆ ಈ ಜ್ಞಾತೃತ್ವಕ್ಕೆ ಇರೋ ಕಾರಣದಲ್ಲಿ ನೀನು ಸೇರಿಕೊಂಡಿದ್ಯಾ ಅಂತ ತಾನೇ ಅರ್ಥ?
ಕಳೆದು ಹೋಗೋದು ಅಂದರೆ ಹೇಗೆ? ಇವಾಗ ಉಪ್ಪು ನೀರಿನಲ್ಲಿ ಹೊರಟೋಗ್ಬಿಟ್ರೆ ಕರಗೋಗುತ್ತೆ. ತನ್ನ ಇಷ್ಟು ಗಟ್ಟಿ ಇತ್ತು, ಹೀಗೆ ಆಕಾರದಲ್ಲಿತ್ತು ಅಂತ ಅನ್ನೋದು ಎಲ್ಲ ಹೊರಟೋಗುತ್ತೆ. ಹಾಗೆಯೇ ಇಲ್ಲಿಂದ ತನಗೆ ಜ್ಞಾತ ಆಗಿರ್ತಕ್ಕಂಥ ಆಕಾರಗಳೆಲ್ಲ ಹೋಯಿತು. ಅಂದರೆ ನಾನು ವ್ಯಾಕರಣ ತಿಳ್ಕೊಳ್ತೀನಿ ಅಂತ ಒಬ್ಬ, ನಾನು ಗಣಿತ ತಿಳ್ಕೊಳ್ತೀನಿ ಅಂತ ಒಬ್ಬ, ಇನ್ನೊಬ್ಬ ಫಿಸಿಕ್ಸ್ ತಿಳ್ಕೊಳ್ತೀನಿ ಅಂತ ಒಬ್ಬ, ಇನ್ನೊಬ್ಬ ಸಂಗೀತ ತಿಳ್ಕೊಳ್ತೀನಿ ಅಂತ ಒಬ್ಬ, ನಾನತ್ವ ಇದೆಯೋ ಇಲ್ವೋ ಇಲ್ಲೇ? ಆದರೆ ಅಲ್ಲಿ ಏಕತ್ವನೇ ಇದೆಯಲ್ಲ, ಇವೆಲ್ಲ ಎಲ್ಲೋಯ್ತು. ಆದ್ದರಿಂದ ನೀನು ಹೀಗೆ ಹೇಳಿದ್ರೆ ಅದು ಸರಿಯಾಗಿರೋಲ್ಲ. ಏನು ಆಮೇಲೆ ಇದನ್ನು ಇಟ್ಕೊಂಡು ವಾಪಸ್ ಬರೋನು, ನಾನು ಜ್ಞಾತ ಕರ್ತಾ ಹೋಗ್ತಾನೆ, ಆವಾಗ ರೆಸ್ಟ್ ತೊಗೊಂಡೆ ಇವಾಗ ಕೆಲಸ ಮಾಡ್ತೀನಿ ಅಷ್ಟೆ ಅಂತಂದರೆ ಸರಿ ಹೋಗಲ್ಲ. ಅರ್ಥ ಆಗ್ತಿದೆಯಾ? ಇದು ಎಲ್ಲ ಕಾಮೆಂಟ್ಸನ್ನು ಸೇರಿಸಿಲ್ಲ, ಗೊತ್ತಾಯ್ತಾ? ಆ ಕಾಮೆಂಟ್ಸ್ ನೀವು ಜ್ಞಾಪಕ ಇಟ್ಕೊಂಡಿರಬೇಕು, ಫುಟ್ ನೋಟ್ಸ್ ಥರ. ಅದು ನಿಮ್ಗೆ ಗೊತ್ತಾಗ್ತಾ ಇದ್ದಾನೆ ಹೇಳ್ತಾ ಇದ್ದ ಪಾಯಿಂಟು, ಫುಟ್ ನೋಟ್ಸ್ ಥರ ಬರೀಬೇಕು. ತನ್ನ ಸ್ವರೂಪದಲ್ಲಿ ಬ್ರಹ್ಮವೇ ಅಂತ ತಿಳಿಸುತ್ತದೆ. ಮೊದಲು ಕರ್ತೃತ್ವ ಬುದ್ಧಿ ನಿವಾರಣೆಗಾಗಿ ಪ್ರತ್ಯೇಕಾತ್ಮನು ಸ್ಥೂಲ ಶರೀರದಿಂದ ಬೇರ್ಪಡಿಸುವ ಕ್ರಮವನ್ನು ಹೇಳುತ್ತೆ, ಗೊತ್ತಾಯ್ತಾ? ಇದೇ ದುರ್ದೃಶ್ಯಬೇಕ ಅಂತಾರೆ ಸಾಧಾರಣ. ಸ್ಥೂಲ ಶರೀರ ಎಲ್ಲರಿಗೂ ಕಾಣುವುದಾದ್ದರಿಂದ ಈ ದೇಹವನ್ನು ಸ್ಥೂಲ ಶರೀರ ಎನ್ನುತ್ತಾರೆ. ಇದು ಕಾಣುತ್ತೆ, ಹಿಡ್ಕೋಬೋದು ಇದನ್ನು, ಸ್ಥೂಲ ಶರೀರ ಅಂತ. ಶರೀರಂ ಅಂತ ಹೇಳಪ್ಪ ಅಂದರೆ ಶೀರ್ಯತೆ ಇದು ಶರೀರಂ, ನಶಿಸುವುದಾದ್ದರಿಂದ ಅದು ಶರೀರವು. ಇದಕ್ಕೆ ಅನ್ನಮಯ ಶರೀರ ಎಂಬ ಹೆಸರೂ ಇದೆ. ಏಕೆಂದರೆ ಇದು ಅನ್ನದಿಂದಲೇ ಹುಟ್ಟಿ ಅನ್ನದಿಂದಲೇ ಬೆಳೆದು ಅನ್ನದಲ್ಲೇ ಲಯವಾಗುತ್ತದೆ, ಎಂದರೆ ಇದು ಅನ್ನದ ವಿಕಾರವು ಎಂದರ್ಥ. ನೋಡಿ ಹೇಗೆ ಬೆಳೆದಿದ್ದು, ತಂದೆ ತಾಯಿಗಳು ಅನ್ನ ತಿಂದು ತಾನೆ ಆಮೇಲೆ ಶುಕ್ರ ಶೋಣಿತಿಗಳಾಗಿದ್ದು, ಆಮೇಲೆ ತಾನೇ ಈ ಶರೀರ ಹುಟ್ಟಿದ್ದು. ಇದಕ್ಕೂ ಅನ್ನ ಹಾಕ್ತಲೇ ಇರ್ಬೇಕು ತಾನೆ, ಗೊತ್ತಾಯ್ತಾನೆ? ಅನ್ನ ಹಾಕ್ತಾಯಿದ್ರೆ ಕ್ಷೀಣಿಸುತ್ತೆ, ಅನ್ನ ಹಾಕ್ತಾಯಿದ್ರೆ ವೃದ್ಧಿ ಆಗ್ತಾ ಇರುತ್ತೆ, ಹೋಗ್ತಾನೆ, ಬದುಕಿರುತ್ತೆ. ಆದ್ದರಿಂದ ಇದನ್ನು ಅನ್ನಮಯ ಶರೀರ ಅಂತಾರೆ. ಮಯ ಅನ್ನೋದಕ್ಕೆ ಎರಡರ್ಥ ಇದೆ. ಏನಪ್ಪ ಅಂದರೆ ಮಯ ಅಂದರೆ ವಿಕಾರ, ಅನ್ನಮಯ ಅಂದರೆ ಅನ್ನದ ವಿಕಾರ. ಅನ್ನವೇ ಈ ಥರ ಮಾಂಸ ಆಗಿ ರಕ್ತ ಆಗಿ ಅದಾಗಿ ಇದಾಗಿ ಕೊನೆಯಲ್ಲಿ ಈ ಶುಕ್ಲ ಶೋಣಿತಗಳಾಗಿ ಪರಿಣಾಮಕ್ಕೆ ಈ ಶರೀರ ತಯಾರಾಗಿದೆ. ಆದ್ದರಿಂದ ಅನ್ನದ ವಿಕಾರ, ವಿಕಾರ ಅನ್ನೋ ಅರ್ಥ. ಇನ್ನೊಂದಕ್ಕೆ ಮಯಟ್ ಅಂತ ಇದೆಲ್ಲ ಸ್ವಲ್ಪ ತಿಳ್ಕೊಂಡಿದ್ದು ಒಳ್ಳೆಯದು. ಇನ್ನೊಂಥರ ಅಂದರೆ ಆ ಯಜ್ಞದಲ್ಲಿ ಮಾಡಿದ್ರಪ್ಪ ಯಜ್ಞ ರಾಮಚಂದ್ರ ಅನ್ನಮಯ ಅಂತಾರೆ. ಏನು ಅನ್ನ ಬಡಿಸಿದ್ದು ಬಡಿಸಿದ್ದೆ, ಯೋಜನಾದರೂ ಬರಲಿ ಎಷ್ಟಾದರೂ ತಿನ್ನಲಿ ಅನ್ನಮಯವಾಗಿತ್ತು ಅಂತ ಹೇಳಿದ್ರೆ ಅವಾಗೇನು ಪರಾಚುರ್ಯ ಅಂದರೆ ಪ್ರಾಚುರ್ಯ 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 ಅಂದರೆ ಅದೇ ಅತ್ಯಧಿಕವಾಗಿತ್ತು, ತುಂಬಿಕೊಂಡಿತ್ತು, ಅಲ್ಲಿ ಪ್ರಧಾನವಾಗಿತ್ತು, ಮುಖ್ಯವಾಗಿತ್ತು, ಯಾರೂ ಅತೃಪ್ತರಾಗಲಿಲ್ಲ ಅಲ್ಲಿಗೆ. ಮಯಟ್ ಅನ್ನೋದು ವಿಕಾರ ಅನ್ನೋ ಅರ್ಥದಲ್ಲೂ ಇದೆ, ಪ್ರಾಚುರ್ಯ ಅನ್ನೋ ಅರ್ಥದಲ್ಲೂ ಇದೆ, ಗೊತ್ತಾ? ಇಲ್ಲಿ ಅನ್ನಮಯ ಅಂದರೆ ವಿಕಾರಾರ್ಥ, ಅನ್ನದ ವಿಕಾರವು. ಎಲ್ಲರಿಗೂ ಗೊತ್ತಾಗ್ತೀಯಾ? ಹಾಂ ಹಾಂ ಅದೇ
ಪ್ರಚುರ ಮಾಡಿದ್ದಾರೆ ಆಯ್ತು ಆಚ ಆ ಥರ ಮಾಡ್ತಾರೆ. ಎಣ್ಣೆ ಮಯ ಅಂತಾರಲ್ಲ ಅದು ಹಾಗೆ ನೋಡಿ. ಏಕೆಂದರೆ ಇದು ಅನ್ನದಲ್ಲಿ ಕೂಡ ಅದನ್ನು ಬರೋದು. ಇದರಲ್ಲಿ ನವದ್ವಾರಗಳಿವೆ, ಎರಡು ಕಿವಿಗಳು, ಎರಡು ಕಣ್ಣುಗಳು, ಎರಡು ಮೂಗಿನ ಹೊಳ್ಳೆಗಳು, ಬಾಯಿ ಮತ್ತು ಮೂತ್ರ ಪರೀಕ್ಷೆಗಳನ್ನು ಹೊರಗೆ ಹಾಕಲು ಕೆಳಗಿಡವಿದೆ ಎರಡು. ಇದು ಸಪ್ತಧಾತುಗಳಿಂದ ಕೂಡಿದ್ದು. ಚರ್ಮ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜೆ, ಶುಕ್ಲಶೋಣಿತಗಳು ಬರ್ತಾ ಬರ್ತಾ ಅದರಿಂದ ಅದು ಅದರಿಂದ ಅದು ಅದರಿಂದ ಅದು ಅಂತ ಥರ ಬರ್ತದೆ. ಈ ಶರೀರವು ಇಲ್ಲಿ ರಕ್ತದಿಂದ ಆಚೆಗೆ ಎಲ್ಲ ಆಗ್ಬರ್ತದೆ. ಈ ಶರೀರವು ಷಡ್ ವಿಕಾರಗಳುಳ್ಳದ್ದು. ಹೌದಾ ಹೇಳಿ. ಅಸ್ಥಿ ಜಾಯತೆ, ವರ್ಧತೆ, ಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ. ಇದನ್ನು ಯಾಸ್ಕರಿ ಪಟ್ಟಿ ಮಾಡಿದೆ. ಯಾಸ್ಕರಿ ಕೊಟ್ಟರು ಏನಪ್ಪ ಅಂದರೆ, ನೀವು ಯಾವುದನ್ನು ವಸ್ತು ನೋಡಿದ್ರು ಆ ವಸ್ತುಗಳೆಲ್ಲವೂ ಈ ವಿಕಾರಗಳುಳ್ಳದ್ದು. ಯಾವುದೇ ಅವಾಂತರ ಕಾರಣ ತಗೊಂಡ್ರು ಅಷ್ಟೇ ಅಸ್ಥಿ ಗೊತ್ತಾ ಅಂದರೆ ಮುಂಚೆ ಗರ್ಭದಲ್ಲಿ ಬಂದುಬಿಡಿದೆ ಇದೆ. ಜಾಯತೆ ಹುಟ್ಟುತ್ತದೆ, ವರ್ಧತೆ ಬೆಳೆಯುತ್ತದೆ, ಪರಿಣಮತೆ ಪರಿಣಮಿಸುತ್ತದೆ, ಅಪಕ್ಷೀಯತೆ ಕ್ಷೀಣಿಸುತ್ತದೆ, ವಿನಶ್ಯತಿ ಸಾಯುತ್ತದೆ. ಅವನೊಡ ಗಿಡ ಅಸ್ಥಿ ಬೀಜದ ರೂಪದಲ್ಲಿದೆ, ಜಾಯತೆ ಹುಟ್ಟುತ್ತದೆ, ವರ್ಧತೆ ಬೆಳೆಯುತ್ತದೆ, ಪರಿಣಮಿಸುತ್ತದೆ, ಕ್ಷೀಣಿಸುತ್ತೆ, ಒಂದು ದಿವಸ ಸಾಯುತ್ತೆ. ಇವಾಗ ಈ ಷಡ್ ವಿಕಾರಗಳಿದೆಯಲ್ಲ, ಇದನ್ನಿಟ್ಕೊಂಡು ನಾವು ಗಿಡ ನೋಡಿದ್ರೆ ಈ ಗಿಡಕ್ಕೆ ಕಾರಣ ಯಾವುದು ಅಂತಂದರೆ ಪೃಥ್ವಿ. ಪೃಥ್ವಿ ಅಂತ ತಾನೆ ಬೀಜ ರೂಪದಲ್ಲಿ ಹುಟ್ಟಿದ್ದು ಅಲ್ಲಿದೆ. ಆಮೇಲೆ ಪೃಥ್ವಿನಲ್ಲೇ ಬೆಳೆಯೋದು, ಪೃಥ್ವಿನಲ್ಲೇ ಪರಿಣಮಿಸೋದು, ಪೃಥ್ವಿನಲ್ಲೇ ನಾಶವಾಗೋದು. ಆದ್ದರಿಂದ ಸ್ವಲ್ಪ ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳಿದಾಗ ಗೊತ್ತಾ, ನಾವು ಈ ಷಡ್ವಿಕಾರಗಳನ್ನೇ ತಗೊಂಡ್ರೆ ಇದರಲ್ಲೂ ಇದೆಯಲ್ಲ ಜಾಯತೆ ಪರಿಣಮತೆ ನಶ್ಯತಿ ಮೂರು ಇದೆ. ಸೃಷ್ಟಿ ಸ್ಥಿತಿ ಲಯ ಅಂದಾಗ ಇದನ್ನೇ ತೊಗೊಂಡ್ಬಿಟ್ರೆ, ಷಡ್ವಿಕಾರಗಳು ತೊಗೊಂಡ್ರೆ ಆವಾಗ ಅವಾಂತರ ಕಾರಣವೂ ಆಗುತ್ತೆ. ಕಾರಣ ಫಾಲೋ ಎಕ್ಸಾಂಪಲ್ ಗಿಡ. ಆದರೆ ಜಗತ್ತಿಗೆ ಕಾರಣವನ್ನು ಹುಡುಕೋವಾಗ ನಾವು ಅವಾಂತರ ಕಾರಣ ಹುಡುಕ್ತಾ ಇಲ್ಲ, ನಾವು ಹುಡುಕ್ತಾ ಇರೋದು ಮೂಲ ಕಾರಣವನ್ನು. ಗೊತ್ತಾಯ್ತಾ? ಅದಕ್ಕೆ ನಾವು ಷಡ್ವಿಕಾರಗಳನ್ನು ತಗೊಳ್ಳದೆ, ಷಡ್ವಿಕಾರನ ಬಿಟ್ಟು ಪೂರ್ತಿ ಸೃಷ್ಟಿಸ್ತಿದೆಲ್ಲ ತೊಗೊಂಡಿದ್ದೀವಿ ಅಂತಂದರೆ ಹೇಗೆ ಮ್ಯಾನೇಜ್ ಮಾಡಬೇಕು ಅದನ್ನು? ಅಂದರೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಸಂಪೂರ್ಣ ಜಗತ್ತಿಗೆ ಅನ್ವಯ ಮಾಡಿ. ಅವಾಂತರ ಕಾರಣ ಅಂದರೆ ಏನಾಯ್ತು? ಬರೀ ಪಂಚಭೂತಗಳನ್ನು ತಿಟ್ಕೊಂಡ್ರೆ ಒಂದು ಲೆವೆಲ್ಲು, ಅವಾಗ ಪಂಚಭೂತಗಳು ನಿಂತು ಹೋಗುತ್ತೆ. ಆದರೆ ಪಂಚಭೂತಗಳು ಅದೇ ಗುಂಪು ಹೇಳ್ತಾನೆ. ಆದ್ದರಿಂದ ಜಗತ್ತಿಗೆ ಅಂದರೆ ನೀವು ನೋಡ್ತಾ ಇರೋ ಜಗತ್ತು, ಅದಕ್ಕೆ ಮುಂಚೆ ಅವ್ಯಕ್ತವಾಗಿರೋ ಜಗತ್ತು ಎಲ್ಲದಕ್ಕೂ ಸೇರಿ ತಗೋಬೇಕು. ಗೊತ್ತಾಯ್ತಾ? ಅಲ್ಲಿಗೆ ಸ್ಥಿತಿ ಅನ್ನೋದರಲ್ಲಿ ಷಡ್ವಿಕಾರವನ್ನು ಎಲ್ಲರೂ ಸೇರಿಸ್ಬಿಡ್ಬೇಕು.
ಸೃಷ್ಟಿ ಸ್ಥಿತಿ ಕಲೆಯ ಅನ್ನುವಾಗ ಸ್ಥಿತಿ ಅನ್ನೋದರಲ್ಲಿ ಎಲ್ಲವನ್ನೂ ಸೇರಿಸ್ಬಿಡಿ. ಇಲ್ಲಿ ಹುಟ್ಟೋದು ಬೆಳೆದಿರ್ತಾನೆ, ಸ್ಥಿತಿ ಅನ್ನೋದು ಇರ್ತಿರ್ತಾನೆ. ಆವಾಗ ಸ್ಥಿತಿಕಾರದಲ್ಲೆಲ್ಲ ಅಬ್ಸರ್ವ್ ಮಾಡಿಕೊಂಡ್ರೆ ಆವಾಗ ನೀವು ಮೂಲ ಕಾರಣಕ್ಕೆ ಹೋಗಬೇಕಾಗುತ್ತೆ. ಇದನ್ನು ನಾನು ಹೇಳಿದ್ದಾದಮೇಲೆ ಬೇಕಿದ್ದರೆ ತಜ್ಜಲ ಅನ್ಬೋದೆ, ನಿಮ್ಗೆ ಇನ್ನೊಂದು ಸ್ವಲ್ಪ ಬೆಟರ್ ಐಡಿಯಾ ಬರುತ್ತೆ. ನಾನು ಹೇಳಿದ ಪಾಯಿಂಟ್ ಗೊತ್ತಾಯ್ತಾ ನಿಮಗೆ? ಏನಪ್ಪ ಪ್ರಸನ್ನ ಗೊತ್ತಾಯ್ತಾ? ಹೇಳ್ತೀನಪ್ಪ, ಇನ್ನೊಂದು ಸಲ ಹೇಳ್ತೀನಿ, ಗೊತ್ತಾಗಲಿಲ್ವಾ? ಇವಾಗ ಗಿಡದ್ದು ಈ ಷಡ್ವಿಕಾರಗಳದ್ದು ಸಂಬಂಧ ಹೇಳಿದ್ನೋ ಇಲ್ವಾ, ಗೊತ್ತಾಯ್ತಾ? ಅದು ಇವಾಗ ಗಿಡಕ್ಕೆ ಏನು ಕಾರಣ ಅಂದರೆ ಪೃಥ್ವಿ ಅಂದರೆ ಸಾಕು, ಯಾಕೆ ಬೀಜ ರೂಪದಲ್ಲಿ ಇಲ್ಲೇ ಇತ್ತು, ಪೃಥ್ವಿಗೆ ಸೇರಿದ್ದೆ ಅದು. ಜಾಯಿತ ವರ್ಧತೆ ಎಲ್ಲ ಬಂತು, ವಿನಶ್ಯತಿ ಅಲ್ಲೇ ಮುಳುಗಿತು. ಪೃಥ್ವಿ ತಾನೇ ತೊಗೊಂಡ್ವಿ, ಪೃಥ್ವಿ ಮೂಲ ಕಾರಣವಾ? ಅಲ್ಲಿಗೇನಾಯಿತು, ಮೂಲ ಕಾರಣ ಪೃಥ್ವಿ ತೊಗೊಂಡಿದ್ದರಿಂದ ಗಿಡಗಳಿಗೆ ಕಾರಣವಾಯಿತು, ಗೊತ್ತಾಯ್ತಾ? ಎಲ್ಲದಕ್ಕೂ ಕಾರಣವಾಗಲಿಲ್ಲ. ಜಲಕ್ಕೆ ಕಾರಣವಾಯ್ತು ಅದು ಅಲ್ಲ, ಗೊತ್ತಾಗ್ತಿದೆಯಾ? ಇವಾಗ ಬ್ರಹ್ಮವನ್ನು ಮೂಲ ಕಾರಣವನ್ನು ಹೇಗೆ ಹೇಳ್ತೀವಿ ಅಂದರೆ ಅದು ಎಲ್ಲದಕ್ಕೂ ಮೂಲ ಕಾರಣ ಅಂತ ಹೇಳ್ತೀವಿ. ಬರೀ ವೃಕ್ಷಕ್ಕಲ್ಲ, ವೃಕ್ಷ ಪಂಚಭೂತಗಳು ಅದು ಇದು ಹವ್ಯಾಕೃತದವ್ರಿಗೆ ಎಲ್ಲಕ್ಕೂ ಅದು ಕಾರಣ ಅಂತ ಹೇಳ್ತೀವಿ, ಗೊತ್ತಾಯ್ತಾ? ಅಲ್ಲಿಗೆ ಷಡ್ವಿಕಾರಗಳು ಇವ್ರು ಹೇಳ್ತಕ್ಕಂಥದ್ದನ್ನು ಷಡ್ವಿಕಾರಗಳು ಬಿಟ್ಟು ಮೂಲ ಕಾರಣವನ್ನು ತಗೋಬೇಕು. ಜನ್ಮಾದ್ಯಸ್ಯತಃ ಅಂತ ಇದೆ ಮೊದಲನೇ ಸೂತ್ರ. ಎರಡನೇ ಸೂತ್ರ ಅಂದರೆ ಸೃಷ್ಟಿ ಸ್ಥಿತಿಗಳು ಯಾವುದರಿಂದಲೋ ಅದು ಬ್ರಹ್ಮ ಅಂತ. ಈ ಸೃಷ್ಟಿ ಸ್ಥಿತಿಲಯ ಅಂದಾಗ ನಾನು ಷಡ್ವಿಕಾರವನ್ನು ತೊಗೊಂಡ್ಬಿಟ್ರೆ ಸ್ಥಿತಿ ಅನ್ನೋದನ್ನ ಇಟ್ಕೊಳ್ಳಿ, ಎಲ್ಲ ಬಂದ್ಬಿಡ್ತಲ್ಲ ಇದು. ಅದನ್ನು ತೊಗೊಬೇಕಾರೆ ಮಾಡಬೇಕು ಅಂದರೆ ಇಡೀ ಜಗತ್ತಿಗೆ ಅಂತ ತಗೊಳ್ಳಿ. ಇಡೀ ಜಗತ್ತಿಗೆ ಅಂತ ಏನು ತೊಗೋಬೇಕು ಅಂದರೆ ಷಡ್ವಿಕಾರಗಳನ್ನ ಸ್ಥಿತಿ ಕಾಲದಲ್ಲಿ ಸೇರಿಸ್ಬಿಡಿ. ಸೇರಿಸ್ಬಿಟ್ರೆ ಅವಾಂತರ ಕಾರಣವರೆಗೂ ಹೋಗ್ಬಿಡ್ಬೋದು. ಇವಾಗ ಹೇಳ್ತೀನಿ ಕೇಳ, ಹೇಳ್ತೀನಿ. ಇವಾಗ ಪಂಚಭೂತಗಳು, ಗೊತ್ತಾಯ್ತಾ? ಅವು ಪಂಚಭೂತಗಳನ್ನು ಸೇರಿಸ್ಬೇಕಾಯ್ತು, ನಾನು ನೋಡ್ಬೇಕು ಪಂಚಭೂತನ ತನ್ಮಾತ್ರೆಗಳು ಹೊರಟೋಗು. ಆ ಪಂಚಭೂತಗಳು ಸೇರಿತು ಅಂದರೆ ಸ್ಥಿತಿ ಕಾಲದಲ್ಲಿ ತಾನೇ ತನ್ಮಾತ್ರೆಗಳನ್ನ ಸೇರಿಸ್ಬಿಟ್ಟೆ. ಹಾಗೆಯೇ ಸ್ಥಿತಿ ಕಾಲದಲ್ಲೇ ಅಹಂಕಾರ ಮಹತ್ವ ಸೇರಿಸ್ಬಿಡು, ಪ್ರತಿನ ಸೇರಿಸ್ಬಿಡು. ಸ್ಥಿತಿ ಕಾಲದಲ್ಲಿ ಅವ್ಯಕ್ತವನ್ನು ಸೇರಿಸ್ಬಿಡು. ಆವಾಗ ಅವ್ಯಾಕೃತದ ಸೃಷ್ಟಿ ಸ್ಥಿತಿ ಲಯಕ್ಕೆ ಯಾವುದು ಕಾರಣವೋ ಅದು. ಈಗ ಗೊತ್ತಾಯ್ತಾ? ಸ್ಪಷ್ಟವಾಯ್ತಾ? ಮೂರು ಕಾರಣ. ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ ಅಂದರೆ ಹಿಂದಕ್ಕೆ ಅವ್ಯಾಕೃತಕ್ಕೂ ಕೇಳ್ಬಿಡು. ಅವ್ಯಾಕೃತ ಯಾವುದಂತ ಹುಟ್ಟಿತು, ಯಾವುದರಲ್ಲಿದೆ, ಯಾವುದರಲ್ಲ ಇವತ್ತು ಅಂತ ಕೇಳಿದ್ರೆ ಬ್ರಹ್ಮ ಅಂತ ಹೇಳಬೇಕು. ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು ಅಂದರೆ ಅವ್ಯಾಕೃತದ ಸ್ಥಿತಿ ಕಾಲದಲ್ಲೇ ಅವ್ಯಕ್ತ ಮಹತ್ವ ಅಹಂಕಾರ ತನ್ಮಾತ್ರ ಪರಮಚ ಎಲ್ಲ ಸೇರಿಸು. ಅವಾಗ ಮೂಲ ಕಾರಣ ಸಿಗುತ್ತೆ ನಿಮಗೆ. ಆ ಶಂಕರರು ಅದೇನು ಅದೇನು ತಲೆ ಅನ್ನೋದು ಗೊತ್ತಾಗಬೇಕು ನಿಮಗೆ, ನನಗೆ ಅದು ಇಷ್ಟ. ಇಲ್ಲಿ ಯಾಸ್ಕರು ಹೇಳಿರೋ ಷಡ್ವಿಕಾರಗಳನ್ನು ಯಾರು ತೊಗೊಂಡ್ಬಿಟ್ರೆ ಅದು ಮೂಲ ಕಾರಣವಾಗೋದಿಲ್ವಲ್ಲ. ಮೂಲ ಕಾರಣ ತೊಗೊಳ್ಬೇಕಾದ್ರೆ ಏನು ಮಾಡಬೇಕು? ಎಲ್ಲವನ್ನೂ ಸೇರಿಸ್ಕೋಬೇಕು. ಒಂದು ವಾಕ್ಯದಲ್ಲಿ ಹೇಳ್ಬಿಟ್ಟಿದ್ದಾರೆ, ಹಾಂ
ಏನು ಕೇಳ್ತೀರ? ಷಡ್ವಿಕಾರವೇ ನೀವು ತೊಗೊಂಡ್ರೆ ಜಸ್ಟ್ ಇಮ್ಮಿಡಿಯೇಟ್ ಕಾಸಿಗೆ ತೊಗೋಬೇಕು, ಗೊತ್ತಾಯ್ತಾ? ಇಮ್ಮಿಡಿಯೇಟ್ ಕಾಸ್ನೂ ಸ್ಥಿತಿಗೆ ಸೇರಿಸ್ಕೊಂಡ್ಬಿಟ್ರೆ ಆವಾಗ ಅದಕ್ಕೆ ಹಿಂದಕ್ಕೆ ಹೋಗ್ತೀರಿ, ಆವಾಗ ಅಲ್ಲಿ ಸುರಕ್ಷಿಸ್ತಿಲ್ಲ ಅಂತ ಬರುತ್ತೆ. ಈಗ ಹಿಂದೆಂದಕ್ಕೆ ಹಿಂದೆಂದಕ್ಕೆ ಹೋಗಿ ಕ್ಲಿಯರ್ ಆಯ್ತಾ? ಸಂಪೂರ್ಣ ಜಗತ್ತಿನ ಅಂದರೆ ಅವ್ಯಾಕೃತದ ಅವ್ಯಾಕೃತ ತಾನೇ ಇದು ಪೆನಲ್ಟಿಮೇಟು. ಅವ್ಯಾಕೃತ ಸೃಷ್ಟಿ ಸ್ಥಿತಿಲಯಕ್ಕೆ ಯಾವುದು ಕಾರಣವೋ ಅದು ಬ್ರಹ್ಮ. ಈಗ ಗೊತ್ತಾಯ್ತಲ್ಲ, ಹಿಂದಿನ ಜನ್ಮಗಳ ಕರ್ಮಗಳನ್ನು ಅನುಭವಿಸಲು ಈ ಶರೀರವು ಜೀವನಿಗೆ ಈಶ್ವರನಿಂದ ಕೊಡಲ್ಪಟ್ಟಿದೆ. ಹಳೆ ಬಟ್ಟೆಗಳನ್ನು ತೆಗೆದುಹಾಕಿ ಹೊಸ ಬಟ್ಟೆಗಳನ್ನು ಧರಿಸುವಂತೆಯೇ ಜೀವನ ಜೀರ್ಣವಾದ ಶರೀರವನ್ನು ತೆಗೆಸಿ ಹೊಸ ಶರೀರವನ್ನು ಪಡೆದುಕೊಳ್ಳುತ್ತಾನೆ. ಹೀಗೆ ಶರೀರಗಳು ಹೊಸದಾಗಿ ಬರುತ್ತಿದ್ದರೂ ಜೀವನ ಬದಲಾಯಿಸುವುದಿಲ್ಲ. ಒಂದೇ ಶರೀರ ಬಾಲ್ಯ ಯೌವನ ವಾರ್ಧಕ್ಯಗಳು ಬದಲಾಯಿಸುತ್ತಿದ್ದರೂ ಅವನು ಒಂದೇ ರೀತಿ ಇರುತ್ತಾನೆ. ಶರೀರದ ದೂಷಿತ ಅಂಗಗಳನ್ನು ತೆಗೆದುಹಾಕಿ ಆ ಸ್ಥಳದಲ್ಲಿ ಲೋಹಗಳ ಅಂಗಗಳನ್ನು ಇಟ್ಟರು ಅಥವಾ ಇನ್ನೊಬ್ಬರ ಅಂಗಗಳನ್ನು ಜೋಡಿಸಿದ್ರು ಅವನು ಅವನೇ ಆಗಿ ಉಳಿಯುತ್ತಾನೆ, ಬದಲಾಯಿಸೋದಿಲ್ಲ. ಅದೊಂದಲ್ಲ ಪೇಪರಲ್ಲಿ ಬಂದಿತ್ತು, ಒಂದು ಮಗುಗೆ ಎಲ್ಲೋ ಲಂಡನ್ನಲ್ಲಿ 19 ಆರ್ಗನ್ಸು ಬೇರೆ ಬೇರೆ ತೆಗೆದು ಇಟ್ಟಿದ್ದಾರೆ. ನನ್ನ ಹಾರ್ಟ್ ಹೆಚ್ಚು ಕಡಿಮೆ ಆದರೆ ಇನ್ನೊಬ್ರು ಹಾರ್ಟ್ ಇಟ್ಟಿದ್ದಾರೆ, ಕಿಡ್ನಿ ಹೋದರೆ ಇನ್ನೊಬ್ರು ಕಿಡ್ನಿ ಇಟ್ಟಿದ್ದಾರೆ, ಮೂಳೆ ಹೋದರೆ ಅಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ರಾಡುಗಳು ಹಾಕಿದ್ದಾರೆ. ಅಂದರೆ ಇವಾಗ ನಾನೇನು ಸ್ಟೈನ್ಲೆಸ್ ಸ್ಟೀಲ್ ರಾಡೋ ಅವ್ರು ಇನ್ನೊಬ್ಬರು ಏನು ನಾನೇ ತಾನೆ, ಅದೇನು ವ್ಯತ್ಯಾಸವಾಗಲಿಲ್ಲ, ಗೊತ್ತಾಗ್ತಾ ಇದೆಯಾ? ಆದ್ದರಿಂದ ಇಲ್ಲಿ ಬದಲಾಯಿಸಿದ್ರೆ ಇನ್ನು ಸುಷುಪ್ತಿಯಲ್ಲಿ ಈ ಶರೀರ ಸಂಬಂಧವನ್ನು ಪೂರ್ತಿಯಾಗಿ ಬಿಟ್ಟಿರುವುದು ಸರ್ವರ ಅನುಭವ. ಆದ್ದರಿಂದ ಸ್ಥೂಲ ಶರೀರವು ತಾನಲ್ಲವೆಂಬುದು ಸಿದ್ಧವಾಗುತ್ತದೆ. ಈ ಸ್ಥೂಲ ಶರೀರ ಇನ್ನೊಬ್ಬರದಿಟ್ಟರೂ ನಾನು ಅದಕ್ಕಿಂತ ಬೇರೆನೆ, ಇದೇ ಇದ್ರೂ ಅದಕ್ಕಿಂತ ಬೇರೆನೆ, ಗೊತ್ತಾನೆ? ಇನ್ನು ಸಂಕಲ್ಪ ರೂಪದಲ್ಲಿ ಮನಸ್ಸಿಂದ ಆರಂಭವಾದರೂ ಕೊನೆಗೆ ಕರ್ಮ ನೋಡಿದ್ದು ಸ್ಥೂಲ ಶರೀರದಿಂದಲೇ, ಗೊತ್ತಾಗಲಿಲ್ವ? ಇದು ತಾನು ಅಲ್ಲವಾದ್ದರಿಂದ, ಯಾವುದೋ ಈ ಸ್ಥೂಲ ಶರೀರ ತಾನು ಅಲ್ಲವಾದ್ದರಿಂದ ಪ್ರತ್ಯಗಾತ್ಮನಾದ ತಾನು ಕರ್ತೃವಾಗಿರುವುದು ತನ್ನಲ್ಲಿ ಮಾಡಿಕೊಂಡಿರುವ ಸ್ಥೂಲ ಶರೀರ ಅಧ್ಯಾಸದಿಂದಲೇ ನಿಶ್ಚಯವಾಗುತ್ತದೆ. ಅಧ್ಯಾಸದಿಂದ ಕರ್ತೃತ್ವ ಬಂದಿದೆ, ಇಲ್ಲದೆ ಹೋದರೆ ಬರಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಸ್ಪಷ್ಟವಾಗುತ್ತಾಯ್ತಾ? ಅಲ್ಲಿಗೇನು, ಈ ಶರೀರ ಅನ್ನೋದು ವಿಧ ವಿಧವಾಗಿ ಬದಲಾಯಿಸಿದ್ರೂ ಕೂಡ ಕಾಲೇ ತೆಗೆದಾಕ್ಬಿಟ್ರು ಅಂತ ಇಟ್ಕೊಳ್ಳಿ, ಇನ್ನೇನೋ ಒಂದು ತೆಗೆದಾಕ್ಬಿಟ್ರು, ಕಣ್ಣು ಕೆಟ್ಟೋದು ಕಣ್ಣು ತೆಗೆದಾಕ್ಬಿಟ್ರು, ಎಲ್ಲ ತೆಗೆದಾಕ್ತಾ ಇದ್ದಾರೆ, ಗೊತ್ತಾಯ್ತಾ? ಆದರೂ ಇವನೇ ತಾನೆ, ಏನು ವ್ಯತ್ಯಾಸ ಆಗಿಲ್ವಲ್ಲ. ಹಾಂ, ಹೋಗ್ಬಿಟ್ಟಿಲ್ಲ ಕೊನೆಯಲ್ಲಿ ಕೇಳಿದ್ದು ಅಲ್ಲ ಮೇಡ, ಕರ್ಮದಿಂದ ನೋಡಿ ಅಲ್ಲೂ ಹೋಗಿರೋದ್ರಿಂದಲೇ ನೋಡಿ. ಹೇಗೆಂದರೆ
ಹೋಗಿ ಈ ಈ ಅಂಗದಿಂದ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ವಿತ್ಡ್ರಾ ಮಾಡ್ಕೊಳ್ತೀನಿ. ಇಲ್ಲಿ ಕಾಲು ಸರಿಯಾಗಿಲ್ಲ ಅಂದರೆ ಕತ್ತರಿಸ್ಬಿಡ್ತೀನಿ, ನಾನು ಇರ್ತೀನಿ, ಕೈ ಹೋಯ್ತು ಕತ್ತರಿಸ್ಬಿಡ್ತೀನಿ, ಕಣ್ಣು ಹೋಯ್ತು ಅಂದರೆ ತೆಗೆದಾಕ್ಬಿಡ್ತೀನಿ, ನಾನಂತೂ ಇರ್ತೇ ಇರ್ತೀನಿ ಅಲ್ವಾ. ಇದು ಕರ್ಮದಿಂದ ಒಬ್ರಿಗೆ ಮುಂಚೆ ಹೋಗುತ್ತೆ, ಒಬ್ರಿಗೆ ತಡವಾಗಿ ಹೋಗುತ್ತೆ, ಒಬ್ರಿಗೆ ಹೋಗೋದೇ ಇಲ್ಲ, ಪೂರ್ತಿ ಸಾಯೋವರೆಗೆ ಕಾದಿರುತ್ತೆ. ಆದರೂ ಇವನು ಬೇರೆನೆ. ಎಷ್ಟೇ ಸಣ್ಣ ವಯಸ್ಸಾಗಲಿ ಆಗಲಿ ಹಂಚ್ಕೊಳ್ಬೋದು ಸರ್, ಹಾಗೂ ಮಾಡ್ಬೋದು, ಅವರವ್ರ ಕರ್ಮದ ಪ್ರಕಾರ ಹೋಗುತ್ತೆ, ಕರ್ಮದ ಪ್ರಕಾರ ಹೋಗುತ್ತೆ. ಹೇಳಿ ಶ್ರುತಿ ಸ್ಮೃತಿ ಪುರಾಣ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ.